ಸೊ ಗಿಟ್ ಅನ್ನು ನಾವು ವಿಂಡೋಸ್ ಅಲ್ಲಿ ಹೇಗೆ ಇನ್ಸ್ಟಾಲ್ ಮಾಡೋದು ಅಂತ ನೋಡೋಣ ಫಸ್ಟ್. ಸೊ ನಾನು ಮ್ಯಾಕ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ನಾನು ಬರೀ ನಿಮ್ಗೆ ಅದನ್ನ ಓಪನ್ ಮಾಡಿ ತೋರಿಸ್ತೀನಿ ಹೇಗೆ ಅದು ಇನ್ಸ್ಟಾಲ್ ಮಾಡಬಹುದು ಅಂತ. ಸೊ ಕೀಪ್ ದಿಸ್ ಅಸೈಡ್. ಸೊ ಈ ಒಂದು ಲಿಂಕ್ ಅಲ್ಲಿ ನಾವು ಡೌನ್ಲೋಡ್ ಮಾಡಬೇಕಾಗತ್ತೆ. ಸೊ ದಿಸ್ ಇಸ್ ದ ಲಿಂಕ್. ಇಲ್ಲಿ ನಾವು ಯಾವ OS ಬೇಕೋ ಅಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ವಿಂಡೋಸ್ ಅವರು ವಿಂಡೋಸ್ ಅಂತ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ನಮಗೆ ನೆಕ್ಸ್ಟ್ ಆಪ್ಷನ್ ಏನಂತ ತೋರಿಸುತ್ತೆ 64 ಬಿಟ್ ಅಥವಾ 32 ಬಿಟ್ OS ಅಂತ. ಸೊ ನಾವು ಅಕಾರ್ಡಿಂಗ್ ಟು ದಟ್ ನಾವು ಬಟನ್ ಸೆಲೆಕ್ಟ್ ಮಾಡಬೇಕು. ಅದನ್ನ ಸೆಲೆಕ್ಟ್ ಮಾಡಿದ ತಕ್ಷಣ ನಮಗೆ ಒಂದು ಈ ತರ ಒಂದು ಕಾಣಿಸುತ್ತೆ. ಅದನ್ನ 64 ಬಿಟ್ ಸೆಲೆಕ್ಟ್ ಮಾಡಿದ್ಮೇಲೆ ಡಾಟ್ EXE ಫೈಲ್ ಜನರೇಟ್ ಆಗುತ್ತೆ. ಅದು ಡೌನ್ಲೋಡ್ಸ್ ಎಲ್ಲ ಇರುತ್ತೆ. ಅದನ್ನ ಡಬಲ್ ಕ್ಲಿಕ್ ಮಾಡಿದ್ರೆ ನಮ್ಗೆ ನೆಕ್ಸ್ಟ್ ಆಪ್ಷನ್ಸ್ ಬರುತ್ತೆ. ಸೊ ನಥಿಂಗ್ ಟು ಚೇಂಜ್ ದೇರ್, ಜಸ್ಟ್ ಡಿಫಾಲ್ಟ್ ಆಪ್ಷನ್ಸ್ ನ ನೀವು ನೆಕ್ಸ್ಟ್ ಅಂತ ಕೊಡ್ಕೊಂಡು ಹೋಗ್ಬೋದು. ಇಲ್ಲಿ ನೀವು ನೋಡ್ತಾ ಹೋದ್ರೆ ಈ ಒಂದು ಸ್ಟೇಜ್ ನಮ್ಗೆ ತುಂಬಾ ಇಂಪಾರ್ಟೆಂಟ್. ಈ ವಿಂಡೋಸ್ ಅಲ್ಲಿ ಇದು ಡಿಫಾಲ್ಟ್ ಚೇಂಜಸ್, ನಾವೇನು ಕೊಡಂತ ಬೇಕಾಗಿಲ್ಲ ಇಲ್ಲಿ. ಸೊ ಲೀವ್ ಇಟ್ ಆಸ್ ಇಟ್ ಈಸ್. ಸೊ ಟಿಕ್ ಮಾರ್ಕ್ ಆಗಿರೋದನ್ನ ಹಾಗೆ ಬಿಡಿ. ಏನೇನ್ ಟಿಕ್ ಮಾರ್ಕ್ ಆಗಿದೆ ಅಂದ್ರೆ ವಿಂಡೋಸ್ ಎಕ್ಸ್ಪ್ಲೋರ್ ಅವ್ರ ಇಂಟಿಗ್ರೇಷನ್, ಗಿಟ್ LFS ಅದ್ ಹಾಗೆ ಬಿಡಿ. ಆಮೇಲೆ ಅಸೋಸಿಯೇಟ್ ಗಿಟ್ ಕಾನ್ಫಿಗರೇಷನ್ ವಿತ್ ಡಿಫಾಲ್ಟ್ ಟೆಕ್ಸ್ಟ್ ಎಡಿಟರ್ ಅದನ್ನು ಹಾಗೆ ಬಿಡಿ. ಆಮೇಲೆ ಇನ್ ನೆಕ್ಸ್ಟ್ ಅನ್ನ ಇದನ್ನ ಕಂಟಿನ್ಯೂ ಮಾಡ್ತಾ ಹೋಗಿ. ಸೊ ಒನ್ಸ್ ಫಿನಿಶ್ಡ್ ನಿಮ್ಗೆ ಗಿಟ್ ಇನ್ಸ್ಟಾಲ್ ಆಗುತ್ತೆ. ಗಿಟ್ ಜೊತೆಗೆ ನಿಮ್ಗೆ ಬೇರೆದು ಇನ್ಸ್ಟಾಲ್ ಆಗುತ್ತೆ, ಗಿಟ್ ಬ್ಯಾಶ್ ಅಂತ. ಗಿಟ್ ಬ್ಯಾಶ್ ನಮ್ಗೆ ವಿಂಡೋಸ್ಗೆ ಅದು ಹೇಗೆ ಅದು ನಮ್ಮ ಲಿನಕ್ಸ್ ಎನ್ವಿರಾನ್ಮೆಂಟ್ ನ ಸಿಮ್ಯುಲೇಟ್ ಮಾಡುತ್ತೆ. ಸೊ ಆ ಒಂದು ಎನ್ವಿರಾನ್ಮೆಂಟ್ ಇರುತ್ತೆ ವಿಚ್ ಇಸ್ ಸಿಮಿಲರ್ ಟು ಲೈಕ್ ಈ ತರ ಇರುತ್ತೆ, ಸಿಮಿಲರ್ ಇದೆ ತರ ಈ ಒಂದು ಎನ್ವಿರಾನ್ಮೆಂಟ್ ತರ ಬರುತ್ತೆ ನಮ್ಗೆ. ಒಂದು ವಿಂಡೋಸ್ CMD ಲಿ ಹೇಗೆ ಕಾಣಿಸುತ್ತೆ ಆಗಿರಲ್ಲ. ಸೊ ಇದೇ ತರ ಒಂದು ಫಾರ್ಮ್ಯಾಟ್ ಬರುತ್ತೆ. ಸೊ ಇಲ್ಲಿ ಏನೇನಿದೆ ಈ ತರ ಒಂದು ಡೈರೆಕ್ಟರೀಸ್ ಎಲ್ಲ ಬರುತ್ತೆ ಇಲ್ಲಿ. ಸೊ ಒನ್ಸ್ ಅದನ್ನ ಓಪನ್ ಮಾಡದ್ಮೇಲೆ ಗಿಟ್ ಇನ್ಸ್ಟಾಲ್ ಆಗಿದೆ ಅಂತ ಅರ್ಥ. ವಿಂಡೋಸ್ ಸಿಸ್ಟಮ್ ಅಲ್ಲಿ ದೇರ್ ಇಸ್ ನಥಿಂಗ್ ಟು ಚೇಂಜ್. ಇಫ್ ಯು ಆರ್ ಸ್ಟಕ್ ಅಟ್ ಸಮಥಿಂಗ್ ಜಸ್ಟ್ ನನ್ಗೆ ಒಂದು ಪಿಂಗ್ ಮಾಡಿ, ಅಥವಾ ಇನ್ ಟುಮಾರೋ ಸೆಷನ್ ಜಸ್ಟ್ ಐ ವಿಲ್ ಹೆಲ್ಪ್ ಯು ಥ್ರೂ ಹೂ ಇಸ್ ಯೂಸಿಂಗ್ ವಿಂಡೋಸ್ ಎನ್ವಿರಾನ್ಮೆಂಟ್. ಸೊ ಓಕೆ, ಕಮಿಂಗ್ ಟು ದ ನೆಕ್ಸ್ಟ್ ಒನ್. ಇಲ್ಲಿ ಮ್ಯಾಕ್ OSಗೆ ನಮ್ಗೆ ಜಸ್ಟ್ ಬ್ರೀವ್ ಇನ್ಸ್ಟಾಲ್ ಗಿಟ್ ಅಂತ ಕೊಟ್ರೆ ಸಾಕು, ಆಗ್ಬಿಡುತ್ತೆ, ಡೌನ್ಲೋಡ್ ಆಗ್ಬಿಡುತ್ತೆ. ಸೊ ಇಟ್ ಇಸ್ ಸಿಂಪಲ್ ಆಸ್ ದಟ್. ಸೊ ನಂದು ಆಲ್ರೆಡಿ ಇನ್ಸ್ಟಾಲ್ ಆಗಿದೆ. ಸೊ ಇದು ಅಪ್ಡೇಟ್ ಆಗ್ತಾ ಇದೆ. ಸೊ ಇನ್ಸ್ಟಾಲ್ ಆಗಿದ್ರೆ ನಿಮ್ಗೆ ಈ ತರ ಒಂದು ಕಮಾಂಡ್ ಬರುತ್ತೆ, ಈ ತರ ಒಂದು ವರ್ಷನ್ ಬರುತ್ತೆ. ಸೊ ಐ ವಿಲ್ ಶೋ ಯು ಆನ್ ಲಿನಕ್ಸ್ ಆಲ್ಸೋ. ಸೊ ಇಲ್ಲೂ ಅಷ್ಟೇ ಎಂ ಫಸ್ಟ್ ನಾವು ಸೂಡೋಗೆ ಹೋಗ್ಬೇಕು. ಸೂಡೋ ಹೋಗಿ ಆರ್ ಎಂ ಅಪ್ಡೇಟ್ ಅಂತ ಕೊಟ್ರೆ ಫಸ್ಟ್ ಎಲ್ಲಾನು ಅಪ್ಡೇಟ್ ಆಗುತ್ತೆ. ಸೊ ಎಲ್ಲ ಏನೇನ್ ಅಪ್ಡೇಟ್ಸ್ ಫೈಲ್ಸ್ ಇದೆ ಎಲ್ಲ ಅಪ್ಡೇಟ್ ಆಗುತ್ತೆ. ಎಸ್ ಅಂತ ಕೊಡಿ. ಆಮೇಲೆ ನಾವು ಎಂ ಇನ್ಸ್ಟಾಲ್ ಗಿಟ್ ಅಂತ ಕೊಟ್ರೆ ಇಟ್ ವಿಲ್ ಡೌನ್ಲೋಡ್. ಸೊ ಹೂವರ್ ಇಸ್ ಯೂಸಿಂಗ್ ಉಬಂಟು ಡೆಬಿಯನ್ ಫ್ಲೇವರ್ಸ್ APT ಗಿಟ್ ಅಂತ ಕೊಡ್ಬೇಕಾಗತ್ತೆ. APT-get ಇನ್ಸ್ಟಾಲ್ ಗಿಟ್. ಸೊ ದಟ್ ವಿಲ್ ಡೂ ದ ಜಾಬ್ ಫಾರ್ ಯು. ಸೊ ಇದು ಅಪ್ಡೇಟ್ ಅಲ್ಲಿ ಏನೇನ ಡಿಪೆಂಡೆನ್ಸೀಸ್ ಇದೆಲ್ಲ ಅಪ್ಡೇಟ್ ಆಗ್ತಾ ಇರುತ್ತೆ. ಐ ಹೋಪ್ ಯು ಆರ್ ಸೀಯಿಂಗ್ ಮೈ ಸ್ಕ್ರೀನ್ ಅಲ್ಲ. Yes, so it is taking some time. It is installing some dependency for our files. Now disturb madabeda. So this is the command. So it will install the versions which is available. Aitha yum install git to Linux alli. Debian ಅಲ್ಲಿ APT-get install git. So this is the command. So idu nano Amazon Linux upayogistha, it comes under CentOS kind of thing. So equity work agala. So this is for the installation. Hope it is fine. So let me keep this apart. So Windows is ಸ್ವಲ್ಪ ಜಾಸ್ತಿ steps ಕೇಳುತ್ತೆ, just to go with the next button, keeping the default options aita. So once installation is done, now git na ನಾವು ಅರ್ಥ ಮಾಡ್ಕೊಂಡಿರೋದು ನಿಮಗೆ ನೆನಪಿದೆ ಅಂತ ಅನ್ಕೋತೀನಿ. It is used mainly for to track the changes. ನಾವು ಏನೇನ್ ಫೈಲ್ಸ್ ಆರ್ ಚೇಂಜಸ್ ನಾವು ಮಾಡ್ತೀವಿ ಅದನ್ನ ಟ್ರ್ಯಾಕ್ ಮಾಡೋದಕ್ಕೆ ನಾವು git ಉಪಯೋಗಿಸ್ತೀವಿ. ಅದು ಗಿಟ್ಟು ಓಪನ್ ಸೋರ್ಸು, ಯಾವುದೇ ಆದಂತಹ ಮನಿ ಅದಕ್ಕೆ ಕೊಡ್ಬೇಕಾಗಂತದ್ದೇನಿಲ್ಲ. ಸೊ ಇಟ್ ವರ್ಕ್ಸ್ ಆನ್ ಆಲ್ ದ ಓ ಎಸ್ ಫ್ಲೇವರ್ಸ್, ವಿಂಡೋಸ್, ಲಿನಕ್ಸ್, ಮ್ಯಾಕ್ ನಾನು ಹೇಳಿದಾಗೆ. ಇದು ಇದನ್ನ ನಾವು ವರ್ಷನ್ ಕಂಟ್ರೋಲ್ ಸಿಸ್ಟಮ್ ಅಂತಾನು ಕರಿತೀವಿ. ಸೊ ಇನ್ ದ ಕಂಪ್ನೀಸ್ ಏನಂತ ಕರೀತಾರೆ ಇಂಟರ್ವ್ಯೂಸ್, ಐ ಮೀನ್ ಜೆ ಡಿ ಅಲ್ಲಿ ನಿಮ್ಗೆ ಯಾವ ವರ್ಷನ್ ಯಾವ VCS ವರ್ಷನ್ಸ್ ಗೊತ್ತು ಅಂತಾನು ಕೇಳ್ತಾರೆ. ಸೊ ಅವಾಗ ನೀವೇನಂತ ಅನ್ಕೋಬೇಕು, ದೇ ಆರ್ ಸ್ಪೀಕಿಂಗ್ ಅಬೌಟ್ ಗಿಟ್ ಆರ್ ಗಿಟ್ ಲ್ಯಾಬ್ ಸಮಥಿಂಗ್ ಆ ತರ. ಸೊ ನಾವ್ ಇವಾಗ ಗಿಟ್ ಏನಕ್ಕೆ ಜಾಸ್ತಿ ಯೂಸ್ ಆಯ್ತು ಅಂತ ನಾವು ನಿನ್ನೆ ಡಿಸ್ಕಸ್ ಮಾಡಿದ್ವಿ. ಸೊ ಅದು ನಮ್ಗೆ ಏನಪ್ಪಾ ಅಂದ್ರೆ ನಾವೇನೇ ಚೇಂಜ್ ಮಾಡಿದ್ರು ಅದು ಲೈಟ್ ವೆಯ್ಟ್ ಇದೆ, ಅಂದ್ರೆ ಲೈಟ್ ವೆಯ್ಟ್ ಗಿಟ್ ಸಾಫ್ಟ್ವೇರ್ ಇದು. ಒಂದು ಲೈಟ್ ವೆಯ್ಟ್, ಆಮೇಲೆ ಸ್ಪೀಡ್, ಆಮೇಲೆ ಇಟ್ ಇಸ್ ಶೇರಬಲ್, ಆಮೇಲೆ ಇದು ಶೇರಬಲ್ ಅಂದ್ರೆ ವಾಟ್ ಎವರ್ ದ ಇನ್ಫಾರ್ಮೇಶನ್ಸ್ ವಿ ಪುಟ್ ಇನ್ ದ ಡಿರೆಕ್ಟರಿ ಇಟ್ ಇಸ್ ಆಕ್ಸೆಸಬಲ್. ನಾವೇನೇನ್ ಚೇಂಜ್ ಮಾಡ್ತೀವಿ ಅದೆಲ್ಲರಿಗೂ ಆಕ್ಸೆಸಬಲ್ ಇರುತ್ತೆ. ಸೊ ವಿಲ್ ಸಿ ಇಟ್ ಒನ್ ಬೈ ಒನ್. So after the installation, ಇದನ್ನ ನಾವು ಹಾಕಿದ್ದೇನೆ. ಸೊ ಇದು ಒಂದು ಗಿಟ್ ಮೈನ್ ಕಾನ್ಸೆಪ್ಟ್. ಗಿಟ್ ಅಲ್ಲಿ ಎರಡು ತರ ಬರುತ್ತೆ. I will open this. Okay. So ನಾನು sudo ಇಂದ ಎಕ್ಸಿಟ್ ಆಗ್ತಾ ಇದ್ದೀನಿ. ಸೊ sudo su ಅಂದ್ರೆ sudo ಎಂಟರ್ ಆಗ್ತಾ ಇರೋದು, ಜಸ್ಟ್ ಎಕ್ಸಿಟ್ ಅಂದ್ರೆ sudo ಇಂದ ಎಕ್ಸಿಟ್ ಆಗ್ತಾ ಇರೋದು. ಸೊ ನನಗೆ ನಾನೊಂದು ಯೂಸರ್ ಕ್ರಿಯೇಟ್ ಮಾಡಿದ್ದೀನಿ ಇಲ್ಲಿ. ಸೊ ದಿಸ್ ಇಸ್ ನಾಟ್ ಪಾರ್ಟ್ ಆಫ್ ಗಿಟ್ ಆಯ್ತಾ. ಎಸ್ ಯು ಡೆವ್ ಆಯ್ತಾ. ಸೊ ಎಸ್ ಯು ಡೆವ್ ಅಂದ್ರೆ ನಾವು ಡೆವ್ ಯೂಸರಿಗೆ ಹೋಗ್ತಾ ಇದ್ದೀನಿ. ಲಿನಕ್ಸ್ ಅಲ್ಲಿ ಯೂಸರ್ಸ್ ನಾವು ಎಷ್ಟು ಬೇಕಾದ್ರೂ ಕ್ರಿಯೇಟ್ ಮಾಡ್ಕೋಬಹುದು. ಸೊ ಡಿಫಾಲ್ಟ್ ವಿಲ್ ಬಿ EC2 ಯೂಸರ್, ಅಮೆಜಾನ್ ಲಿನಕ್ಸ್ ಅನ್ನ ಸ್ಟಾರ್ಟ್ ಮಾಡಿರೋರಿಗೆ. ಅದರಲ್ಲಿ ನಾನು ಈಗ ಹೋಮ್ ಲೊಕೇಶನ್ಗೆ ಹೋಗ್ತಾ ಇದ್ದೀನಿ. ಜಸ್ಟ್ ನಾನು ಡೈರೆಕ್ಟರಿ ಚೇಂಜ್ ಮಾಡ್ತಾ ಇದ್ದೀನಿ ಅಷ್ಟೇ, CD ಹೋಮ್ ಅಂಡ್ ಡೆವ್. ಸೊ ಇದು ಯೂಸರ್ ಡೈರೆಕ್ಟರಿಗೆ ಹೋಗುತ್ತೆ. ಸೊ ದಿಸ್ ಇಸ್ ನೋವೇರ್ ರಿಲೇಟೆಡ್ ಟು ಗಿಟ್ ಆಯ್ತಾ. ಎಲ್ಲ ಸೈಫನ್ LTRH ಅನ್ನೋದು ಜಸ್ಟ್ ಡೈರೆಕ್ಟರಿ ಏನೇನಿದೆ ಅಂತ ಇದ್ ಮಾಡುತ್ತೆ. ಸೊ ನಾವೀಗ ಒಂದು ಸುಮ್ಮನೆ ಒಂದು ಸಿನಾರಿಯೋ ಸಿಮ್ಯುಲೇಟ್ ಮಾಡೋಣ. ಒಂದು ಡೈರೆಕ್ಟರಿ ಕ್ರಿಯೇಟ್ ಮಾಡ್ಕೋತೀನಿ ನಾನು, MKDIR ಆಟೋಮೇಶನ್ ಅಂತ ಒಂದು ಡೈರೆಕ್ಟರಿ. ಸೊ ಆಸ್ ಐ ಟೋಲ್ಡ್ ಯು ಅರ್ಲಿಯರ್, ಗಿಟ್ ಅಲ್ಲಿ ನಾವು ಫೋಲ್ಡರ್ಸ್ ಒಳಗಿರೋಂತಹ ಇನ್ಫಾರ್ಮೇಶನ್ ನಾವು ಟ್ರ್ಯಾಕ್ ಮಾಡೋದಕ್ಕೆ ಗಿಟ್ ಅನ್ನ ಯೂಸ್ ಮಾಡ್ತೀವಿ. ಗಿಟ್ ಇಸ್ ಕ್ಲೈಂಟ್ ಸೈಡ್ ಇನ್ಸ್ಟಾಲಬಲ್ ಟೂಲ್ ಆಯ್ತಾ. ಸೊ ಯು ಹ್ಯಾವ್ ಟು ಇನ್ಸ್ಟಾಲ್ ಆನ್ ಯುವರ್ ಲ್ಯಾಪ್ಟಾಪ್. ಆಮೇಲೆ ಸರ್ವರ್ಸ್ ಅಲ್ಲುವೆ ಯಾವ ಫೋಲ್ಡರ್ನ ಟ್ರ್ಯಾಕ್ ಮಾಡಬೇಕು ಅಂತ ಐಡಿಯಾ ಇರುತ್ತೆ, ಅಲ್ಲೆಲ್ಲ ನೀವು ಇನ್ಸ್ಟಾಲ್ ಮಾಡ್ಬೋದು. ಸೊ ಗಿಟ್ ಅನ್ನ ಯಾವ್ದು ವರ್ಷನ್ ಅಂತ ನೋಡೋದಕ್ಕೆ ಇನ್ಸ್ಟಾಲ್ ಆಗಿರೋದು ಗಿಟ್ -- ವರ್ಷನ್ ಅಂತ ಕೊಟ್ರೆ ಸೊ 2.3.0 ಇರುತ್ತೆ. ಸೊ ನಾವೀಗ ಒಂದು ಡೈರೆಕ್ಟರಿ ಕ್ರಿಯೇಟ್ ಮಾಡ್ಕೊಂಡ್ವಿ ಆಟೋಮೇಶನ್ ಅಂತ. ಇಲ್ಲಿ ನಾವು ಏನ್ ಮಾಡ್ತೀವಿ, ಇದು ಆಟೋಮೇಶನ್ ಇಸ್ ನಥಿಂಗ್ ಇಟ್ ಈಸ್ ಸಮ್ ಒಂದು ಪ್ರಾಜೆಕ್ಟ್. ಇದು ಈ ಒಂದು ಆಟೋಮೇಶನ್ ಇಮ್ಯಾಜಿನ್ ಲೈಕ್ ದಟ್. ಆಟೋಮೇಶನ್ ಅಲ್ಲಿ ಎಷ್ಟೊಂದ್ ತರ ಆಟೋಮೇಟ್ ಮಾಡ್ಬೋದು ನಾವು. ಒಂದು ಫೈಲ್ ಅಪ್ಡೇಷನ್ ಫೈಲ್ ಅಪ್ಡೇಟ್ ಮಾಡೋದನ್ನ ಆಟೋಮೇಟ್ ಮಾಡ್ಬೋದು, ಅಥವಾ ಲಾಗಿನ್ ಡೆವಲಪ್ಮೆಂಟ್ ಮಾಡ್ತಾ ಇದ್ರೆ ಅದನ್ನು ಅದಕ್ಕೆ ಡಿಪೆಂಡೆನ್ಸಿ ಫೋಲ್ಡರ್ಸ್ ಅಥವಾ ಫೈಲ್ಸ್ ಏನೇನ್ ಬೇಕಾಗುತ್ತೆ ಅದನ್ನೆಲ್ಲಾನು ಅಪ್ಡೇಟ್ ಮಾಡಬಹುದು. ಸೊ ಗಿಟ್ ದ ಫಸ್ಟ್ ಸ್ಟೆಪ್ ಏನಂದ್ರೆ ನಾವು ಗಿಟ್ ಅನ್ನ ಇನಿಷಿಯಲೈಸ್ ಮಾಡಬೇಕು. ಅದು ಇನಿಷಿಯಲೈಸ್ ಅಂದ್ರೆ ಸೊ ಗಿಟ್ ಗೆ ಹೇಳ್ತಾ ಇದೀವಿ ವಿ ಆರ್ ಮೇಕಿಂಗ್ ದಿಸ್ ಡೈರೆಕ್ಟರಿ ಆಸ್ ಗಿಟ್ ಯೂಸ್ ಸೋ ದಟ್ ನೀವು ಟ್ರ್ಯಾಕ್ ಮಾಡ್ಬೇಕು ಇದನ್ನ, ಆಯ್ತಾ. ಸೊ ಈಗ ಏನಾಯ್ತು, ಗಿಟ್ ಟ್ರ್ಯಾಕ್ ಮಾಡ್ತಾ ಇದೆ, ಸ್ಟಾರ್ಟ್ ಆಯ್ತು. ಇಲ್ಲಿ ಒಂದು ಇನ್ನು ಹಿಂಟ್ಸ್ ಬರುತ್ತೆ, ಸೊ ಯು ಕ್ಯಾನ್ ಇಗ್ನೋರ್ ಇಟ್ ಆರ್ ಯು ಕ್ಯಾನ್ ರೀಡ್ ಇಟ್, ಅದು ಜಸ್ಟ್ ನಮ್ಗೆ ಹೆಲ್ಪ್ ಮಾಡ್ತಾ ಇದೆ ಅಷ್ಟೇ, ಆಯ್ತಾ. ಸೊ ನಾವು ಗಿಟ್ ಬ್ರಾಂಚ್ ನ ಡಿಫಾಲ್ಟ್ ಆಗಿ ಮಾಸ್ಟರ್ ತಗೊಂಡಿರುತ್ತದು. ಸೊ ಏನಿದು ಬ್ರಾಂಚ್ ಅಂತ ನಾನು ಇನ್ ಸಮ್ ಟೈಮ್ಸ್ ಐ ವಿಲ್ ಟೆಲ್ ಯು. ಸೊ ಇದನ್ನ ನಾನು ಚೆಕ್ ಅಂದ್ರೆ ಅಪ್ಡೇಟ್ ಮಾಡೋಣ, ಗಿಟ್ ಬ್ರಾಂಚ್ -m ಮೇನ್ ಅಂತ. ಸೊ ನೆಕ್ಸ್ಟ್ ಟೈಮ್ ಎರರ್ ಬರಲ್ಲ ನಮ್ಗೆ, ಆಯ್ತಾ. ಸೊ ಈಗ ಅದೇ ಗೊತ್ತಾಗುತ್ತೆ ನಮ್ಗೆ, ಇದು ಗಿಟ್ ಗಿಟ್ ಫೋಲ್ಡರ್ ಗಿಟ್ ಟ್ರ್ಯಾಕ್ ಮಾಡ್ತಾ ಇದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂದ್ರೆ ವಿ ಹ್ಯಾವ್ ಟು ಡೂ ls -alrt ಅಂದ್ರೆ ಎ ಅಂದ್ರೆ ಎಲ್ಲಾ ಫೈಲ್ಸ್ ಅನ್ನು ಶೋ ಮಾಡುವಂತ. ಇಲ್ಲಿ ನಾವು ಗಮನಿಸಿದ್ರೆ ಡಾಟ್ ಗಿಟ್ ಅಂತ ಇದೆ ಇಲ್ಲಿ, ಆಯ್ತಾ. ಇದಕ್ಕೆ ಇದು ಒಂದು ಡೈರೆಕ್ಟರಿ ನಾವು ಅದಕ್ಕೆ ಎಲ್ಲ ಒಳಗೆ ಹೋಗ್ಬೋದು, ಏನೇನಿದೆ ಎಲ್ಲ ನೋಡ್ಬೋದು, ಆಯ್ತಾ. ಇಲ್ಲಿ ಒಂದಷ್ಟು ಕಾನ್ಫಿಕ್ಸ್ ಇರುತ್ತೆ, ದಿಸ್ ಇಸ್ ಕ್ರಿಯೇಟೆಡ್ ಬೈ ಗಿಟ್. ಸೊ ನಾವೊಂದು ಟೂಲ್ ಇನ್ಸ್ಟಾಲ್ ಮಾಡಿದ್ವಲ್ಲ ಅದು ಕ್ರಿಯೇಟ್ ಮಾಡಿರೋದು ಇದರಲ್ಲಿ. ಇದರಲ್ಲಿ ಒಂದೊಂದು ಫೋಲ್ಡರ್ಸ್ ಇರುತ್ತೆ, ಅದೇ ಕ್ರಿಯೇಟ್ ಮಾಡ್ಕೊಡುತ್ತೆ, ನಾವ್ ಏನು ಮಾಡೋ ಹಾಗಿಲ್ಲ ಇದರಲ್ಲಿ. ಸೊ ಗಿಟ್ ವಿಲ್ ಓನ್ಲಿ ಹ್ಯಾಂಡಲ್. ಸೊ ನಾನು cd ಡಾಟ್ ಡಾಟ್ ಮಾಡ್ತಾ ಇದ್ದೀನಿ, cd ಡಾಟ್ ಡಾಟ್ ವಿಲ್ ಗೋ ಬ್ಯಾಕ್ ಟು ಪ್ರೀವಿಯಸ್ ಡೈರೆಕ್ಟರಿ, ಆಯ್ತಾ. ಸೊ ಇದು ಒಂದು ಇಷ್ಟ ಆಯ್ತು. ಸೊ ಇದನ್ನ ನಾವು ಗಿಟ್ ಇನಿಟ್ ಮಾಡ್ಕೊಂಡ್ವಿ. ಸೊ ಇವಾಗ ನಾವು ಇನ್ನೇನ್ ಮಾಡೋದು, ಗಿಟ್ಗೆ ನಾವೇನಾರು ಒಂದು ಚೇಂಜಸ್ ಮಾಡ್ಬೇಕಂದ್ರೆ ಅದನ್ನ ಪಬ್ಲಿಷ್ ಮಾಡ್ಬೇಕಲ್ಲ. ಸೊ ಅದಕ್ಕೆ ನಾವು ಗಿಟ್ ಹಬ್ ನ ಯೂಸ್ ಮಾಡ್ತೀವಿ. ಗಿಟ್ ಹಬ್ ಅಂದ್ರೆ ಏನು, ಇಟ್ ಈಸ್ ಯೂಸ್ ಟು ಪಬ್ಲಿಷ್ ದ ಚೇಂಜಸ್. ನಾವು ಏನೇನ್ ಚೇಂಜಸ್ ಮಾಡಿದೀವಿ ಅದನ್ನ ಔಟರ್ ವರ್ಲ್ಡ್ಗೆ ಅಥವಾ ನಮ್ಮ ಟೀಮ್ಗೆ ಶೇರ್ ಮಾಡೋದಕ್ಕೆ ಗಿಟ್ ಹಬ್ ಅಂತ ನಾವು ಇದ್ ಮಾಡ್ತೇವೆ, ಆಯ್ತಾ. ಸೊ ಅಲ್ಲಿಗೆ ನಾವು github.com, ಅದಕ್ಕೆ github.com. ಸೊ ನಾನು ಆಲ್ರೆಡಿ ಲಾಗಿನ್ ಆಗಿರೋದ್ರಿಂದ ಇದಕ್ಕೆ ಬರ್ತಾ ಇದೆ. ಇದನ್ನು ನಾವು ಅಕೌಂಟ್ ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ. ಸೊ ಐ ವಿಲ್ ಸೈನ್ ಔಟ್ ಫಾರ್ ದ ಮೂಮೆಂಟ್, ಆಯ್ತಾ. ಇಲ್ಲಿ ನಮ್ಗೆ ಸೈನ್ ಅಪ್ ಅಂತ ಕೊಟ್ಟು ವೆಲ್ಕಮ್ ಟು ಗಿಟ್ ಹಬ್. ಇದು ಹೊಸದಾಗಿ ನಾವು ಇಮೇಲ್ ಐ ಡಿ ಕೊಡ್ಬೇಕಾಗತ್ತೆ. ರಿಮೆಂಬರ್ ವಿ ಹ್ಯಾವ್ ಟು ಗಿವ್ ದ ಇಮೇಲ್ ಐ ಡಿ, ನಾವ್ ಯಾವ್ದು ಯೂಸ್ ಮಾಡ್ತಾ ಇರಲ್ಲ ಅದನ್ನ ಕೊಡ್ಬೇಕಾಗತ್ತೆ. ಸೊ ನಾನು ಎಲ್ಲಾ ಯೂಸರ್ಸ್ ಕೊಟ್ಬಿಟ್ಟಿದ್ದೀನಿ. ಸೊ ಇದು ಆಸ್ ಸಿಂಪಲ್ ಆಸ್ ದಟ್, ಯು ಕ್ಯಾನ್ ಕಂಟಿನ್ಯೂ, ಜಸ್ಟ್ ಫ್ಯೂ ಕ್ವಶನ್ಸ್ ಕೇಳುತ್ತೆ, ಜಸ್ಟ್ ಯು ಕ್ಯಾನ್ ಸ್ಕಿಪ್ ಇಟ್, ಆಯ್ತಾ. ಸೊ 2 ಅಕೌಂಟ್ಸ್ ಯು ಹ್ಯಾವ್ ಟು ಕ್ರಿಯೇಟ್, ಆಯ್ತು. ಒಂದು ಗಿಟ್ ಹಬ್ ಇನ್ಸ್ಟಾಲೇಷನ್, ಅದು ಅಕೌಂಟ್ ಅಲ್ಲ ಸಾರಿ, ಯು ಹ್ಯಾವ್ ಟು ಇನ್ಸ್ಟಾಲ್ ಗಿಟ್ ಅಂಡ್ ಗಿಟ್ ಹಬ್ ಅಲ್ಲಿ ನಾವು ಒಂದು ಅಕೌಂಟ್ ಕ್ರಿಯೇಟ್ ಮಾಡ್ಕೋಬೇಕು. ಸೊ ಇದೇನಕ್ಕೆ ಅಂದ್ರೆ ನಾನು ಹೇಳ್ದೆ ಅದನ್ನ ನಾವು ಔಟರ್ ವರ್ಲ್ಡ್ಗೆ ಶೇರ್ ಮಾಡಬೇಕು. ಸೊ ನಾನು ಇದು ಇಮೇಲ್ ಐ ಡಿ ಕೊಟ್ಟಿದ್ದೀನಿ, ಲಾಗಿನ್ ಆಗ್ತೀನಿ. ಸೊ ಒನ್ಸ್ ನೀವು ಎಲ್ಲ ಕ್ರಿಯೇಟ್ ಮಾಡಾದ್ಮೇಲೆ ಈ ತರ ಒಂದು ಪೇಜಿಗೆ ಬರ್ತೀರಾ. ಸೊ ಇಲ್ಲಿ ನಾವು ಆಟೋಮೇಶನ್ ಅಂತ ಲೋಕಲ್ ಇಲ್ಲಿ ಕ್ರಿಯೇಟ್ ಮಾಡ್ಕೊಂಡ್ವಿ. ಇದರಲ್ಲಿ ಈ ಒಂದು ಡೈರೆಕ್ಟರಿಲಿ ನಾವು ಆಟೋಮೇಶನ್ ಅಂತ ಕ್ರಿಯೇಟ್ ಮಾಡಿದ್ವಿ, ಇದರಲ್ಲಿ ಏನೂ ಇಲ್ಲ ಸದ್ಯಕ್ಕೆ. ಸೊ ನಾವು ಇದನ್ನ ಶೇರ್ ಮಾಡೋದಕ್ಕೆ ಒಂದು ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡ್ಕೊಳ್ಳೋಣ ಈಗ. ಸೊ ಕ್ರಿಯೇಟ್ ರೆಪೋಸಿಟರಿ. ಸೊ ವಾಟ್ ಇಸ್ ದಿಸ್ ಆಟೋಮೇಶನ್. ಸೊ ಆಟೋಮೇಶನ್ ಇಲ್ಲಿ ಸೇಮ್ ನೇಮ್ ಇರೋ ಹಾಗಿಲ್ಲ. ಸೊ ಅದರ ಮೂಲಕ ನಾವು ಒಂದು ರೆಪೋಸಿಟರಿ ಕ್ರಿಯೇಟ್ ಮಾಡ್ಕೊಳ್ಳೋಣ. ಇದೆಲ್ಲ ಪಬ್ಲಿಕ್ ಪ್ರೈವೇಟ್. ಸೊ ಪಬ್ಲಿಕ್ ಅಂದ್ರೆ ನಾವು ನಮ್ಮ ಕೋಡ್ನ ಎಲ್ಲರಿಗೂ ವಿಸಿಬಲ್ ಇಡೋ ತರ, ಸೊ ದಟ್ ನಾಟ್ ಓನ್ಲಿ ದ ಟೀಮ್ ಅದರ್ ದನ್ ಟೀಮ್ಸ್ ಈ ಕೋಡ್ನ ಡೌನ್ಲೋಡ್ ಮಾಡ್ಬೋದು. ರೀಡ್ಮಿ ಫೈಲ್ ಅಂದ್ರೆ ಈ ಆಟೋಮೇಶನ್ ಏನ್ ಮಾಡುತ್ತೆ ಅಂತ ನಾವು ಇನ್ಫಾರ್ಮೇಶನ್ ಹಾಕ್ಬೋದು. ಐ ವಿಲ್ ಶೋ ದಟ್ ಇನ್ ದ ಮೂಮೆಂಟ್. So sadyake I will keep this settings hagene I will create the repository. So idu namge ondu steps na kodtu ಏನಪ್ಪ ನೀವು ಶೇರ್ ಮಾಡಬೇಕಂದ್ರೆ ನಾವು ಈ ಪ್ರೋಸೆಸ್ ನ ಮಾಡಬೇಕು ಅಂತ ಆಯ್ತಾ. ಸೊ ವಿ ವಿಲ್ ಫಾಲೋ ದಿಸ್ ಸ್ಟೆಪ್. ಸೊ ನಾನು ಫಸ್ಟ್ ಸ್ಟೆಪ್ ಏನು ಮಾಡ್ತಿದ್ದೆ ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಎಕೋ ಮಾಡ್ತಾ ಇದೆ. ಎಕೋ ಲಿನಕ್ಸ್ ಅಲ್ಲಿ ಅದು ಔಟ್ಪುಟ್ ಪ್ರಿಂಟ್ ಸ್ಟೇಟ್ಮೆಂಟ್ ತರ ನಾವು ಪೈಥಾನ್ ಅಥವಾ ಯಾವ್ದಾದ್ರು ಪ್ರಿಂಟ್ ಮಾಡಿದ್ರೆ ಅದು ಎಕೋ ಮಾಡುತ್ತೆ. ಎಕೋ ಅಂದ್ರೆ ಪ್ರಿಂಟ್ ಪ್ರಿಂಟ್ ಆಗಿರೋದನ್ನ ನಾನು ರೀಡ್ಮಿ ಡಾಟ್ ಎಮ್ ಡಿ ಫೈಲ್ ಒಳಗೆ ಹಾಕ್ತಾ ಇದ್ದೀನಿ. ಈ ಡಬಲ್ ಆರೋ ಮಾರ್ಕ್ ಗ್ರೇಟರ್ ದನ್ ಸಿಂಬಲ್ಸ್ ಇದೆಯಲ್ಲ, ಸೊ ದಟ್ ವಿಲ್ ಡೂ ದ ಜಾಬ್. ಸೊ ಇವಾಗ ಇದಾಯ್ತು. ಸೊ ಇವಾಗ ನಾನು ಎಲ್ಲ ಲಿಸ್ಟ್ ಮಾಡ್ತಾ ಇದ್ದೀನಿ. ಲಿಸ್ಟ್ ಮಾಡಿದ್ರೆ ನಂಗೊಂದು ರೀಡ್ಮಿ ಡಾಟ್ ಎಮ್ ಡಿ ಕಾಣಿಸ್ತು. ಸೊ ಇವಾಗ ನಾನು ಗಿಟ್ ಅನ್ನ ಇನಿಷಿಯಲೈಸ್ ಮಾಡಿದ್ರೆ ನೆಕ್ಸ್ಟ್ ಕಮಾಂಡ್ ನಾವು ಗಿಟ್ ಏನೇನ್ ಇದೆ ಏನೇನ್ ಈ ಫೈಲ್ಸ್ ಅಲ್ಲಿ ಈ ಫೋಲ್ಡರ್ ಅಲ್ಲಿ ಇದೆ ಅಂತ ನೋಡೋದಕ್ಕೆ ಗಿಟ್ ಸ್ಟೇಟಸ್ ಅಂತ ನೋಡೋಣ. ಸೊ ಇದರಲ್ಲಿ ನಮ್ಗೆ ರೆಡ್ ಅಲ್ಲಿ ಇದ್ ಕಾಣ್ತಾ ಇದೆ ನೋಡಿ, ಇಲ್ಲಿ ನಮ್ಮ ಫೈಲ್ಸ್ ವಾಟ್ ಎವರ್ ವಿ ಸಿ ಇನ್ ರೆಡ್ ಇಟ್ ಈಸ್ ಅನ್ಟ್ರ್ಯಾಕ್ಡ್ ಅಂತ ಆಯ್ತಾ. ಇದರಲ್ಲಿ ನಾವು ಟ್ರ್ಯಾಕ್ ಮಾಡ್ತಾ ಇಲ್ಲ, ಇದು ವರ್ಕಿಂಗ್ ಡೈರೆಕ್ಟರಿಲಿ ಇದೆ ಅಂತ. ಸೊ ಇದನ್ನ ಅರ್ಥ ಮಾಡ್ಕೋಬೇಕಾದ್ರೆ ನಾವು ಒಂದು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳೋಣ. ಇದೇನಿದು ರೆಡ್ ರೆಡ್ ಅಲ್ಲಿ ಇದೆ, ಆಮೇಲೆ ಅದರ ನೆಕ್ಸ್ಟ್ ಸ್ಟೇಜಸ್ ಬರುತ್ತೆ, ವಿಲ್ ಟೆಲ್ ಯು ಇನ್ ಅ ಮೊಮೆಂಟ್. ಸೊ ಸದ್ಯಕ್ಕೆ ಇಷ್ಟನ್ನ ಜ್ಞಾಪಕ ಇಟ್ಕೊಳ್ಳೋಣ. ನೆಕ್ಸ್ಟ್ ಗಿಟ್ ಇನಿಟ್ ನಾವು ಆಗ್ಲೇ ಮಾಡ್ಬಿಟ್ಟಿದ್ವಿ ಆಯ್ತಾ. ಸೊ ವಿಲ್ ಸ್ಕಿಪ್ ಇಟ್. ಗಿಟ್ ಆಡ್ ಆಯ್ತಾ, ಗಿಟ್ ಆಡ್. ಸೊ ಗಿಟ್ ಆಡ್ ಅಂದ್ರೆ ವಾಟ್ ಎವರ್ ದ ಚೇಂಜಸ್ we have done in working directory andre idu adralli naavu add madbekaಗುತ್ತೆ. so git add madana. for that the command is git add. naavu readme antanadru kodbodu aita. ee file na naavu add ಮಾಡ್ತಾ ಇದೀವಿ, ಎಲ್ಲಿಗೆ ನಾವು staging area ಅಂತ ಕರೀತೀವಿ. git add readme.md or you can do git add dot. ಸೊ ಇವಾಗ ನಾವು ಗಮನಿಸಿದ್ರೆ ಗಿಟ್ ಸ್ಟೇಟಸ್ ಅಂತ ನೋಡ್ಬೇಕೀಗ ಏನ್ ಚೇಂಜಸ್ ನಾವ್ ಏನೇ ಮಾಡಿದ್ರು ಗಿಟ್ ನ ಸ್ಟೇಟಸ್ ಅಂತ ನೋಡ್ಬೇಕು. ಟೈಪು ಎರರ್ ಇದೆ. ಓಕೆ, ಸೊ ದಿಸ್ ಫೈಲ್ ಹ್ಯಾಸ್ ಕನ್ವರ್ಟೆಡ್ ಟು ಗ್ರೀನ್ ಆಯ್ತಾ. ಸೊ ಇದನ್ನ ನಾವು ಲೋಕಲ್ ವರ್ಕಿಂಗ್ ಕಾಪಿಯಿಂದ ಸ್ಟೇಜಿಂಗ್ ಕಾಪಿ ಕಳಿಸಿದ್ವಿ. ಸೊ ಸ್ಟೇಜಿಂಗ್ ಅಂದ್ರೆ ಏನು, ಈ ಗ್ರೀನ್ ಇರೋದು ಯಾವ್ಯಾವ ಫೈಲ್ಸ್ ಗ್ರೀನ್ ಇದೆ ಅದು ರೆಡಿ ಫಾರ್ ಕಮಿಟ್ ಅಂದ್ರೆ ರೆಡಿ ಫಾರ್ ನೆಕ್ಸ್ಟ್ ಸ್ಟೇಜ್. ಸೊ ನಾವು ಗಿಟ್ ಇನಿಟ್ ಮಾಡಿದ್ವಿ, ಫೈಲ್ ನ ಕ್ರಿಯೇಟ್ ಮಾಡಿದ್ವಿ, ಈಗ ನಾವೊಂದು ಆಡ್ ಮಾಡ್ತಾ ಇದೀವಿ ಇದಕ್ಕೆ ಸ್ಟೇಜಿಂಗ್ ಏರಿಯಾಗೆ ಹಾಕಿದ್ವಿ. ಸೊ ಅದನ್ನ ನಾವು ಇವಾಗ ಕಮಿಟ್ ಮಾಡ್ಬೇಕಾಗತ್ತೆ. ಸೊ ಗಿಟ್ ಕಮಿಟ್ -m. ಸೊ ಏನ ಕಮಿಟ್ ಮಾಡ್ತಿದೀವಿ ಅಂತ ನಾನು ಹೇಳ್ತೀನಿ. ಸೊ added initial commit ಆಯ್ತಾ. ಸೊ ನಾವೇನ್ ಚೇಂಜಸ್ ಮಾಡಿದ್ವಿ ಅದನ್ನ ನಾವು -m ಅಂದ್ರೆ ಮೆಸೇಜ್ ಅಲ್ಲಿ ನಾವು ಆಡ್ ಮಾಡ್ಬೇಕಾಗತ್ತೆ. ಇವಾಗ ಸದ್ಯಕ್ಕೆ ನಾವು ಇನಿಷಿಯಲ್ ಕಮಿಟ್ ಮಾಡ್ತಾ ಇದೀವಿ. ಸೊ ದೇರ್ ಇಸ್ ನಥಿಂಗ್ ಮೋರ್ ಟು ಆಡ್ ಹಿಯರ್. ಸೊ ಇಲ್ಲೇನಂತಿದೆ ಇದು ಗಿಟ್ ಕಮಿಟ್, ಇದು ಅದೇ ಹೇಳ್ತಾ ಇದೆ ಆಯ್ತಾ. ಸೊ ಇದನ್ನು ಕಮಿಟ್ ಮಾಡ್ಬಿಡೋಣ. ಓಕೆ, ಸೊ ಇಲ್ಲಿ ನಮ್ಗೆ ಒಂದು ಮೆಸೇಜ್ ಬಂತು, ಒನ್ ಫೈಲ್ ಚೇಂಜ್ಡ್ ಒನ್ ಇನ್ಸರ್ಟೆಡ್ ಅಂತ. ಈ ಒಂದು ಫೈಲ್ ಚೇಂಜ್ ಆಗಿದೆ, ಅದ್ರಲ್ಲಿ ಒಂದು ಇನ್ಸರ್ಟ್ ಆಗಿದೆ. ಸೊ ಒಂದು ಪ್ಲಸ್ ಇದೆ ಅಂದ್ರೆ ಒಂದು. ಸೊ ಇಫ್ ಯು ಆರ್ ಆಡಿಂಗ್ ಮೆನಿ ಚೇಂಜಸ್ ದ ಪ್ಲಸ್ ಮಾರ್ಕ್ ವಿಲ್ ಬಿ ಇನ್ಕ್ರೀಸ್ಡ್ ಅಕಾರ್ಡಿಂಗ್ಲಿ. ಸೊ ಇವಾಗ ನಾವು ಗಿಟ್ ಸ್ಟೇಟಸ್ ನೋಡಿದ್ರೆ ಕ್ಲೀನ್ ಇದೆ. ಸೊ ಇದು ನಮ್ಮ ಲೋಕಲ್ ಕಾಪಿಯಲ್ಲಿ ಇರುತ್ತೆ ಆಯ್ತಾ. ಸೊ ಇವಾಗ ನೆಕ್ಸ್ಟ್ ಗಿಟ್ ಬ್ರಾಂಚ್ ಇದನ್ನು ಸೆಲೆಕ್ಟ್ ಮಾಡಿದ್ವಿ. ಸೊ ಈ ಫೈಲ್ ನ ನಾವು ಏನ್ ಮಾಡ್ಬೇಕು, ಆ ರಿಮೋಟ್ ರೆಪೋ ಈಗ ನಾವು ಏನೋ ಒಂದು ಫೈಲ್ ಹಾಕಿದೀವಿ ಅಲ್ಲ, ಇಲ್ಲಿ ಇದೊಂದು ಫೈಲ್ ನ ನಾವು ಸುಮ್ಮನೆ ಅಸ್ಯೂಮ್ ಲೈಕ್ ದಟ್ ವಿ ಹ್ಯಾವ್ ಡೆವಲಪ್ಡ್ ಸಮಥಿಂಗ್, ಇದನ್ನ ನಾವು ಔಟರ್ ವರ್ಲ್ಡ್ ಗೆ ತೋರಿಸ್ಬೇಕು. ಸೊ ಔಟರ್ ವರ್ಲ್ಡ್ ಅಂದ್ರೆ ನಾವು ಗಿಟ್ ಹಬ್ ಕ್ರಿಯೇಟ್ ಮಾಡ್ಕೊಂಡ್ವಲ್ಲ, ಸೊ ದಿಸ್ ಇಸ್ ವಾಟ್ ಇಟ್ ಇಸ್. ಸೊ ಇದನ್ನ ಔಟರ್ ಅಂದ್ರೆ ನಮ್ಮ ಟೀಮ್ ಮೆಂಬರ್ಸ್ ಹೂ ಆರ್ ಪಾರ್ಟ್ ಆಫ್ ದ ಪ್ರಾಜೆಕ್ಟ್ ಅವ್ರಿಗೆ ನಾವು ಚೇಂಜಸ್ ನ ನೋಡ್ಬೇಕು. ಸೊ ಅದಕ್ಕೆ ಕಮಾಂಡ್ ಬಂದು ಗಿಟ್ ರಿಮೋಟ್ ಆಡ್ ಆರಿಜಿನ್, ಆಮೇಲೆ URL. So URL ना वो हेग तगोळोदु अंत नानु हेळ्ತೀನಿ. So starting ಗೆ ಅದೇ ಕೊಟ್ಬಿಡುತ್ತೆ ಆಯ್ತಾ. ಇವಾಗ ನಾವು URL ನ ನಾವು ಎಷ್ಟು ಬೇಕಾದರೂ URL ಹಾಕಬಹುದು. ಇದು ಗಿಟ್ ರಿಮೋಟ್ ಆಡ್ ಬೇರೆ URL ಆದ್ರೂ ಹಾಕಬಹುದು. So we will not make it complex. So ಸದ್ಯಕ್ಕೆ ಇದನ್ನ ಆಡ್ ಮಾಡಿದ್ವಿ. So git remote -v ಇದರಲ್ಲಿ ಯಾವ್ಯಾವ ರಿಮೋಟ್ ರೆಪಾಸಿಟರಿ ಇದೆ ಅಂತ ನಮಗೆ ಇದು ತೋರಿಸುತ್ತೆ ಆಯ್ತಾ. ಇದರಲ್ಲಿ ಸದ್ಯಕ್ಕೆ ನಾನು ಗಿಟ್ಹಬ್ ಮೈಕ್ರೋಡಿಗ್ರಿ ಕನ್ನಡ ಅಂತ ಕ್ರಿಯೇಟ್ ಮಾಡ್ಕೊಂಡಿದ್ದೆ. ಆಟೋಮೇಷನ್ ಅಂತ ಪ್ರಾಜೆಕ್ಟ್ ಕ್ರಿಯೇಟ್ ಮಾಡಿದ್ದೀನಿ. ಪ್ರಾಜೆಕ್ಟ್ ಅಲ್ಲಿ ಇದನ್ನ ಹಾಕ್ತಾ ಇದ್ದೀನಿ. ಸೊ ವಿಲ್ ಡೂ ವಾಟ್ ಇಟ್ ಸೇಸ್ ನೆಕ್ಸ್ಟ್ ಆಯ್ತಾ. ಗಿಟ್ ಪುಶ್ ಆರಿಜಿನ್ ಮಾಸ್ಟರ್ ಮಾಸ್ಟರ್ ಆರ್ ಮೇನ್. ಸೊ ಮೇನ್ ಏನದು ಅಂತಂದ್ರೆ ಸ್ಟಾರ್ಟಿಂಗ್ ಇನಿಷಿಯಲಿ ಅದು ಗಿಟ್ ನಮ್ಗೆ ಒಂದು ಬ್ರಾಂಚ್ ಕೊಡುತ್ತೆ. ಬ್ರಾಂಚ್ ಅನ್ನ ನಾವು ಮೇನ್ ಅಂತ ಕರಿತೀವಿ ಸ್ಟಾರ್ಟಿಂಗ್. ಸೊ ಇಲ್ಲಿ ಪಾಸ್ವರ್ಡ್ ಕೇಳ್ತಾ ಇದೆ. ಸೊ ಐ ವಿಲ್ ಎಂಟರ್ ಮೈ ಪಾಸ್ವರ್ಡ್. ಸೊ ದಿಸ್ ಇಸ್ ಮೈ ಯೂಸರ್ ನೇಮ್. ನಿಮ್ಮ ಯೂಸರ್ ನೇಮ್ ಬೇರೆ ಇರುತ್ತೆ, ಅದನ್ನು ನಾನು ಹೇಳ್ತೀನಿ. ಇದು ಟೋಕನ್ ಕ್ರಿಯೇಟ್ ಮಾಡೋದು ಹೆಂಗೆ ಅಂತ ನಾನು ಈಗ ನೆಕ್ಸ್ಟ್ ಹೇಳ್ಕೊಡ್ತೀನಿ. ನಾವು ಏನ್ ಚೇಂಜಸ್ ಮಾಡಿದ್ವಿ ಅದು ಮೇನ್ ಬ್ರಾಂಚಿಗೆ ಪುಷ್ ಆಯ್ತು. ಸೊ ನೌ ಇಫ್ ವಿ ಗೋ ಟು ಅವರ್ ರೆಪೋ, ನಾನು ರಿಫ್ರೆಶ್ ಮಾಡ್ತೀನಿ ಈಗ. ಇಲ್ಲಿ ನಾವು ಚೇಂಜ್ ಮಾಡಿರೋದನ್ನ ಇಲ್ಲಿ ಡಿಸ್ಪ್ಲೇ ಮಾಡ್ತಾ ಇದೆ. ಸೊ ಇವಾಗ ಏನಾಗುತ್ತೆ, ಈ ಒಂದು ಯು ಐಗೆ ಯಾರ್ಯಾರ ಆಕ್ಸೆಸ್ ಇರುತ್ತೆ ಅವರು ನಮ್ಮ ಚೇಂಜಸ್ ನ ನೋಡ್ಬೋದು. ಸೊ ಇದೇನಿದು ಡೆವ್ ಯೂಸರು ಆಡೆಡ್ ಇನಿಷಿಯಲ್ ಕಮಿಟ್ ಅಂತ ಬರ್ತಾ ಇದೆ ಅಂದ್ರೆ. ಸೊ ನಾನು ಗಿಟ್ ನ ನೋಡೋದಕ್ಕೆ ಅಂದ್ರೆ ಗಿಟ್ ಡೆಮಾನ್ಸ್ಟ್ರೇಟ್ ಮಾಡೋದಕ್ಕೆ ಒಂದು ಯೂಸರ್ ಕ್ರಿಯೇಟ್ ಮಾಡ್ಕೊಂಡಿದ್ದೆ. ಅದ್ರ ನೇಮು ಗಿಟ್ ಡೆವ್ ಅಂತ ಕೊಟ್ಕೊಂಡಿದ್ದೀನಿ, ಡೆವ್ ಐಫನ್ ಯೂಸರ್. ಸೊ ಐ ವಿಲ್ ಶೋ ಯು ದ ಕಮಾಂಡ್. ಸೊ ಒನ್ಸ್ ನಾವು ಗಿಟ್ ನ ಪ್ರಾಜೆಕ್ಟ್ ನ ಇನಿಷಿಯಲೈಸ್ ಮಾಡಿದ್ರೆ ನಾವು ಯಾರು ಏನೇನ್ ಚೇಂಜ್ ಮಾಡ್ತಾ ಇದೀವಿ ಅಂತ ಗೊತ್ತಾಗೋದಕ್ಕೆ ನಾವು ಈ ಟೂ ಕಮಾಂಡ್ಸ್ ನ ಹಾಕ್ಬೇಕಾಗತ್ತೆ. ಸೊ ಗಿಟ್ ಕಾನ್ಫಿಗ್ ಐಫನ್ ಐಫನ್ ಗೋ ಗ್ಲೋಬಲ್ ಯೂಸರ್ ಡಾಟ್ ನೇಮ್. ನಾನು ಇದೇ ಒಂದು ಯೂಸರ್ನ ಇಲ್ಲಿ ಕೊಟ್ಟಿರೋದು, ಏನಡೆ ಡೆವ್ ಯೂಸರ್ ಅಂತ. ಈ ಯೂಸರ್ ನೇಮು ಈ ಒಂದು ಚೇಂಜಸ್ ನ ಮಾಡಿದಾನೆ 4 minutes ಗೋ ಅಂತ ತೋರಿಸ್ತಾ ಇದೆ ಇದು. ಸೊ ವಿ ಸಿ ಇಲ್ಲಿ ವಿ ಎವ್ರಿಥಿಂಗ್ ಇಸ್ ಟ್ರಾನ್ಸ್ಪರೆಂಟ್ ಹಿಯರ್. ನಾವು ಏನೇನ್ ಚೇಂಜಸ್ ಮಾಡ್ತಾ ಇದೀವಿ ಎಲ್ಲ ಗೊತ್ತಾಗತ್ತೆ. ಸೊ ಅದೊಂದು ಚೇಂಜಸ್ ಆಯ್ತು. ಅದನ್ನು ನಾವು ಎಲ್ಲರೂ ಏನ್ ಮಾಡ್ಬೇಕು, ಇಲ್ಲಿ ಯಾವುದನ್ನ ನಾವು ಗಿಟ್ ಕ್ಲೈಂಟ್ ಇನ್ಸ್ಟಾಲ್ ಮಾಡಿರ್ತೀವಿ ಅಲ್ಲಿ ಇನ್ಸ್ಟಾಲ್ ಮಾಡಬೇಕು ಅಂದ್ರೆ ಯೂಸರ್ ನೇಮ್ ಹಾಕ್ಬೇಕು ಅಲ್ಲಿ. ಸೊ ನಾನು ಇಲ್ಲಿ ಆಲ್ರೆಡಿ ಏನಂತ ಮಾಡಿದ್ದೀನಿ, ಐ ವಿಲ್ ಶೋ ಯು ಡೆವ್ ಯೂಸರ್ ಅಂತ ಯೂಸರ್ ನೇಮ್ ಮಾಡಿದ್ದೀನಿ. ಸೊ ಈ ತರ ನೀವು ಎಂಟರ್ ಮಾಡ್ಬೇಕಾಗತ್ತೆ. ಸೊ ಐ ಆಮ್ ನಾಟ್ ಎಂಟರಿಂಗ್ ಬಿಕಾಸ್ ಇಲ್ಲಿ ಡೆವ್ ಯೂಸರ್ ಅಂತಿರಲ್ಲ, ನೀವು ನಿಮ್ಮ ಅಕೌಂಟಿಗೆ ಸೂಟೇಬಲ್ಸ್ ನೇಮ್ಸ್ ನ ಕೊಟ್ಕೊಳ್ಳಿ. ಸೊ ದಟ್ ಯು ವಿಲ್ ಬಿ ಇನ್ಫಾರ್ಮ್ಡ್ ಹೂ ಇಸ್ ಚೇಂಜಿಂಗ್. ಏನಕ್ಕೆ ಅಂದ್ರೆ ಈ ತರ ಯಾರ್ಯಾರು ಚೇಂಜ್ ಮಾಡ್ತೀರಾ ಅಂತ ಟ್ರ್ಯಾಕ್ ಮಾಡುತ್ತೆ. ಸೊ ನಿಮ್ಮ ಮ್ಯಾನೇಜರ್ಸ್ ಅಥವಾ ನಿಮ್ಮ ಟೀಮ್ ಲೀಡ್ ಅವ್ರು ನಿಮ್ಮ ಕೋಡ್ ಅನ್ನ ಏನೇ ಚೇಂಜ್ ಮಾಡಿದಾರೆ ಅಂತ ಗೊತ್ತಾಗ್ಬೇಕಂದ್ರೆ ಇದು ಮೇನ್ ಆಗುತ್ತೆ. ಸೊ ಅದೇ ತರ ನಿಮ್ಮ ಇಮೇಲ್ ಐ ಡಿನ ಕೊಡ್ತೀರಾ, ಸೇಮ್ ಸ್ಟೆಪ್ ಇಮೇಲ್ ಐ ಡಿ. ಈ ಡಾಕ್ಯುಮೆಂಟ್ ನ ಶೇರ್ ಮಾಡ್ತೀನಿ ನಿಮ್ಗೆ ಎಟ್ ದ ಎಂಡ್ ಆಫ್ ದ ಸೆಷನ್. ಜಸ್ಟ್ ಪ್ರೋಸೆಸ್ ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ಈಗ ನಾನು ಎರಡೂ ಮೇಲು ಹಾಕಿದ್ದೀನಿ, ಆಮೇಲೆ ಯೂಸರ್ ನೇಮ್ನು ಹಾಕಿದ್ದೀನಿ. ಅದನ್ನ ಹೇಗೆ ಚೆಕ್ ಮಾಡೋದು ಅಂದ್ರೆ ಗಿಟ್ ಕಾನ್ಫಿಗ್ ಐಫನ್ ಐಫನ್ ಗ್ಲೋಬಲ್ ಐಫನ್ ಐಫನ್ ಲಿಸ್ಟ್ ಆಯ್ತಾ. ಇಲ್ಲಿ ನಾನು ಏನೇನು ಚೇಂಜಸ್ ಮಾಡಿದ್ದೀನಿ ಅದು ಇಲ್ಲಿ ಅವೈಲೇಬಲ್ ಇದೆ. ಡೆವ್ ಯೂಸರ್ ಅಂತ ಹಾಕಿದ್ದೀನಿ, ಡೆವ್ ಅಟ್ ಎಕ್ಸಾಂಪಲ್ .com ಅಂತ ಸುಮ್ಮನೆ ಒಂದು ರ್ಯಾಂಡಮ್ ಇಮೇಲ್ ಕೊಟ್ಕೊಂಡಿದ್ದೀನಿ. सो ई वंदु प्रोसेस गे नावु कॉन्फ़िगरेशन चेंजेस इनिशियल कॉन्फ़िगरेशन चेंजेस अंत करीतीवि अदन्न नावु माडलेबेकु ಮಾಡಲಿಲ್ಲ ಅಂದ್ರೂ ವರ್ಕ್ ಆಗುತ್ತೆ ಬಟ್ ಇಟ್ ಇಸ್ ನಾಟ್ ಎ ಗುಡ್ ಪ್ರಾಕ್ಟೀಸ್ ಇಟ್ಸ್ ಲೈಕ್ ಅ ಬ್ಯಾಡ್ ಪ್ರಾಕ್ಟೀಸ್ ವೇರ್ ನಾವು ಏನು ಚೇಂಜ್ ಮಾಡ್ತಾ ಇದೀವಿ ಅಂತ ನಮಗೆ ಬೇರೆ ಯಾರಿಗೂ ಗೊತ್ತಿರಲ್ಲ ಸೊ ಗಿಟ್ ಇಸ್ ನಾಟ್ ಡಿಸೈನ್ಡ್ ಫಾರ್ ದಟ್ ಕೈಂಡ್ ಆಫ್ ಸಿನಾರಿಯೋಸ್ ಇದನ್ನ ನಾವು ಏನೋ ಮಿಸ್ಟೇಕ್ ಆಗಿ ಏನೇನೋ ತಪ್ಪ ಎಂಟ್ರಿ ಮಾಡಿಬಿಟ್ವಿ ಅಂದ್ರೆ ಡೋಂಟ್ ವರಿ ವಿ ಕ್ಯಾನ್ ಡೂ ಇಟ್ ಲೈಕ್ ದಿಸ್ ಗಿಟ್ ಕಾನ್ಫಿಗ್ ಐಫನ್ ಗ್ಲೋಬಲ್ ಐಫನ್ ಐಫನ್ ಎಡಿಟ್ ಹಿಂಗ್ ಮಾಡಿದ್ರೆ ನಮಗೆ ಒಂದು ಯು ಐ ಓಪನ್ ಆಗುತ್ತೆ ಅದರಲ್ಲಿ ನಾವು ಐ ಅಂತ ಒಂದು ಕ್ಯಾರೆಕ್ಟರ್ ನ ಕೊಟ್ಟು ಪ್ರೆಸ್ ಮಾಡಿ ಐ ಸಿಂಬಲ್ ಪ್ರೆಸ್ ಮಾಡಿ ನಮಗೆ ಇಂಟರಾಕ್ಟಿವ್ ಮೋಡ್ ಬರುತ್ತೆ ಇಲ್ಲಿ ನಾವು ಚೇಂಜ್ ಮಾಡಬಹುದು ಡೆವ್ ಯೂಸರ್ ಏನೋ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿತ್ತು ಸೊ ವಿ ಕ್ಯಾನ್ ಚೇಂಜ್ ನಾನು ಕ್ವಿಟ್ ಮಾಡ್ತಾ ಇದ್ದೀನಿ ಎಸ್ಕೇಪ್ ಕೋಲನ್ ಕ್ವಿಟ್ ಸೊ ಸೇವ್ ಅಂಡ್ ಕ್ವಿಟ್ ಮಾಡಬೇಕಾಗುತ್ತೆ ನೀವು ಎಸ್ಕೇಪ್ ಕೋಲನ್ ಡಬ್ಲ್ಯೂ ಕ್ಯೂ ಆಯ್ತಾ कोलन डब्ल्यू क्यू ನೀವು ಎಸ್ಕೇಪ್ ಟೈಪ್ ಎಂಟರ್ ಮಾಡಿದ್ರೆ ಕೆಳಗೆ ಬರುತ್ತೆ ಇಲ್ಲಿ ಸೋ ನಾವು ಕ್ವಿಟ್ ಅಂದ್ರೆ ಚೇಂಜಸ್ ಆಗಿದೆ ಸೋ ಡೈರೆಕ್ಟ್ ಕ್ವಿಟ್ ಮಾಡು ಡಬ್ಲ್ಯೂ ಕ್ಯೂ ಅಂದ್ರೆ ಸೇವ್ ಅಂಡ್ ಕ್ವಿಟ್ ಆಯ್ತಾ ಸೋ ನಾವು ಇಲ್ಲಿ ಏನು ಚೇಂಜ್ ಮಾಡಿಲ್ಲ ಸೋ ಐ ಆಮ್ ಗಿವಿಂಗ್ ಡೈರೆಕ್ಟ್ಲಿ ಕ್ವಿಟ್ ಸೋ ನಾವು ಎಕ್ಸ್‌ಕ್ಲೇಮೇಷನ್ ಮಾರ್ಕ್ ಕೊಟ್ಟೆ ಅದು ಫೋರ್ಸ್ ಕ್ವಿಟ್ ಮಾಡುತ್ತೆ सो इष्टु आयितु सो नावु एनेनु चेंज माडिद्वी अंत इवाग गोत्तायितु सो नेक्स्ट प्रोसेस बंदु ओंदु फाइल हाकोण आयता सो ओंद सारी GUI तोरिस्बिड्तीनि सो नावु readme.md अंत नावु एनेनु ಎಂಟರ್ ಮಾಡಿರ್ತೀವಿ ಆ ಒಳಗಿರೋ ಕಂಟೆಂಟ್ಸ್ ಇಲ್ಲಿ ನಮಗೆ ಬರುತ್ತೆ ಆಟೋಮೇಷನ್ ಅಂತ ಅದರೊಳಗಿತ್ತು ಅದಕ್ಕೆ ಆಟೋಮೇಷನ್ ಬಂತು ಇದರೊಳಗೆ ಬೇರೆ ಇರಬಹುದು ನಾವು ಒಂದು ಪ್ರೋಗ್ರಾಮ್ ನ ಹೇಗೆ ರನ್ ಮಾಡ್ತೀವಿ ಆ ಸ್ಟೆಪ್ಸ್ ನ ನಾವು ಇಲ್ಲಿ ಹಾಕ್ತಾ ಹೋಗ್ತೀವಿ ಸೋ ಇನ್ ದಿಸ್ ಕೇಸ್ ಆಟೋಮೇಷನ್ ಮಾತ್ರ ಇತ್ತು ಅಲ್ಲಿ ಅದಕ್ಕೆ ನಾವು ಬೇರೆ ಏನು ಚೇಂಜಸ್ ಮಾಡಲಿಲ್ಲ ಹೆಂಗೆ ಅದು ಆಗಿದ್ದು ಅಂದ್ರೆ ನಾವು ಇಲ್ಲಿ ಎಕೋ ಕಮಾಂಡ್ ರನ್ ಮಾಡಿದ್ವಲ್ಲ ಸ್ಟಾರ್ಟಿಂಗ್ ಒಂದು ಎಕೋ ಕಮಾಂಡ್ ರನ್ ಮಾಡಿದ್ವಿ ಸೋ ದಟ್ ಕಾಸ್ಡ್ ದಿಸ್ ಎಕೋ ಅಂದ್ರೆ ಆಟೋಮೇಶನ್ ನ ಪ್ರಿಂಟ್ ಮಾಡಿ ರೀಡ್ಮಿ ಫೈಲ್ ಒಳಗೆ ಹಾಕಿದೆ ಅಷ್ಟೇ ಏನೇನಿಲ್ಲ ಇದರಲ್ಲಿ ಸೊ ದಿಸ್ ಇಸ್ ಇನಿಷಿಯಲ್ ಸ್ಟೇಜ್ ಸೊ ನಾವು ನೆಕ್ಸ್ಟ್ ಟೋಕನ್ ಕ್ರಿಯೇಟ್ ಮಾಡಬೇಕಾಗತ್ತೆ ಏನಿದು ಟೋಕನ್ ಅಂದ್ರೆ ನಾನು ಇಲ್ಲಿ ಗಿಟ್ ಪುಷ್ ಮಾಡಿದಾಗ ಯೂಸರ್ ನೇಮ್ ಪಾಸ್ವರ್ಡ್ ಕೇಳ್ತಲ್ಲ ಸೊ ಅದಕ್ಕೆ ನಾವು ಗಿಟ್ ಹಬ್ ಗೆ ನಾವು ಯೂಸರ್ ನೇಮ್ ಪಾಸ್ವರ್ಡ್ ಕೊಡ್ಲೇಬೇಕು ಯೂಸರ್ ನೇಮ್ ಬಂದು ಇಲ್ಲಿರುತ್ತೆ ನೋಡಿ microdegree.kannada ಇದು ನಿಮ್ಮ ಯೂಸರ್ ನೇಮ್ ಆಗುತ್ತೆ ಪಾಸ್ವರ್ಡ್ ಬಂದು ನಿಮ್ಮ ಸೈನ್ ಇನ್ ಕೊಡ್ತಿರಲ್ಲ ಆ ಪಾಸ್ವರ್ಡ್ ಆಗ ತಗೊಳ್ಳಲ್ಲ ಅದು ಸೊ ಇಟ್ ವಿಲ್ ಥ್ರೋ ಎನ್ ಎರರ್ ಏನಂತ ಗಿಟ್ಹಬ್ ಅವರು ಅಪ್ಡೇಟ್ ಮಾಡಿಬಿಟ್ಟಿದ್ದಾರೆ ಸೊ ದಟ್ ವಿ ಹ್ಯಾವ್ ಟು ಮ್ಯಾಂಡೇಟರಿಲಿ ಯೂಸ್ ದ ಟೋಕನ್ ಸೊ ಟೋಕನ್ ಕ್ರಿಯೇಟ್ ಮಾಡೋದು ಹೇಗೆ ಸೊ ಐ ಆಮ್ ಶೋಯಿಂಗ್ ಯು ದಟ್ ಸೆಟ್ಟಿಂಗ್ಸ್ಗೆ ಹೋಗಿ ಇಲ್ಲಿ ಕ್ಲಿಕ್ ಮಾಡಿ ಸೆಟ್ಟಿಂಗ್ಸ್ ಹೋಗಿ ಈ ತರ ಒಂದು ನಿಮ್ಮ ಗಿಟ್ಹಬ್ ಅಕೌಂಟ್ ಅಲ್ಲಿ ಬರುತ್ತೆ ಹೀಗೆ ಇಲ್ಲಿ ನಾವು ಡೆವಲಪರ್ ಸೆಟ್ಟಿಂಗ್ಸ್ ನ ನೋಡ್ಬೇಕಾಗತ್ತೆ ಡೆವಲಪರ್ ಸೆಟ್ಟಿಂಗ್ಸ್ ಅಲ್ಲಿ ಪರ್ಸನಲ್ ಆಕ್ಸೆಸ್ ಟೋಕನ್ಸ್ ಅಲ್ಲಿ ಜನರೇಟ್ ನ್ಯೂ ಆಯ್ತಾ ನಾನು ಆಲ್ರೆಡಿ ಒಂದು ಮಾಡಿದ್ದೀನಿ ಸೊ ನೀವು ಯಾವ್ದು ಮಾಡಿರಲ್ಲ ಅಂದ್ರೆ ಎಂಟಿ ಇರುತ್ತೆ ಇಲ್ಲಿ ನೋ ವರೀಸ್ ಜನರೇಟ್ ನ್ಯೂ ಟೋಕನ್ ಇಲ್ಲಿ ನೀವು ಒಂದು ಸೂಟೇಬಲ್ ನೇಮ್ ನ ಕೊಡಿ ಟೋಕನ್ ಏನೋ ಒಂದು ನೇಮ್ ಕೊಡಿ ಟೋಕನ್ ಒನ್ ಆರ್ ಎನಿಥಿಂಗ್ ಆಮೇಲೆ ಮೇಕ್ ಶೋರ್ ಯು ಆರ್ ಕ್ಲಿಕ್ಕಿಂಗ್ ದಿಸ್ ಟಿಕ್ ಮಾರ್ಕ್ ಆಯ್ತಾ ಸೊ ಏನಿದು ಅಂದ್ರೆ ನಿಮ್ಮ ಒಂದು ಟೋಕನಿಗೆ ಏನೇನು ಪರ್ಮಿಷನ್ಸ್ ಕೊಡಬೇಕು ಅಂತ ನೀವು ಸೆಲೆಕ್ಟ್ ಮಾಡ್ತಾ ಇದ್ದೀರಾ ಸೊ ಒಂದು ಪರ್ಮಿಷನ್ಸ್ ಇದರಲ್ಲಿ ಇದು ಕೊಟ್ಟಿಲ್ಲ ಸುಮ್ಮನೆ ಟೋಕನ್ ಜನರೇಟ್ ಮಾಡಿದ್ರಿ ಅಂದ್ರೆ ಆ ಪಾಸ್ವರ್ಡ್ ವರ್ಕ್ ಆಗಲ್ಲ so make sure you are clicking this ಆಮೇಲೆ ಇದೆಲ್ಲ ನಿಮ್ಮ just read ಮಾಡ್ಕೊಂಡು select ಮಾಡ್ಕೊಳ್ಳಿ it is not mandatory but only ಇದು mandatory ಆಗುತ್ತೆ so ಇವಾಗ ಏನು ಮಾಡೋಣ ಇಷ್ಟು select ಆಯ್ತು generate token ಈ ಒಂದ್ಸರಿ ಟೋಕನ್ ಅಂತ ಕ್ರಿಯೇಟ್ ಆದ ತಕ್ಷಣ ಕಾಪಿ ಮಾಡ್ಕೊಂಡು ಒಂದು ಪ್ಲೇಸ್ ಅಲ್ಲಿ ಹಾಕೊಂಡ್ಬಿಡಿ ಇಲ್ಲಿ ಎನಿವೇರ್ ಟೋಕನ್ ಒನ್ ಅಂತ ನಾನು ಕೊಟ್ಕೊಂಡೆ ಅದಕ್ಕೊಂದು ನೇಮ್ ಮಾಡ್ಕೊಂಡಿದ್ದೀನಿ सो इदु ओंदु प्रोसेस नावु टोकन क्रियेट माडोदक्के. So we'll go back and we'll start our procedure next. So now my repositories hoogtini automation anta ondu create madidini. Back to automation. Okay, so we'll add some files iga. We'll think as we are developing something, we are adding some features or some program files, you know, files na maarta idivi anta think maadkondu start madona. So Linux alli touch command is used for creating a file. Not only touch, we can use vim, vi, etc. nano, anything as touch. So on the a.py anta create madtini. So py is an extension for python files. So ivaga enagutte ನಾನು ls-ltrh ಲಿಸ್ಟ್ ಮಾಡ್ತಾ ಇದ್ದೀನಿ. ಲಿಸ್ಟ್ ಆಯ್ತು, a.py ಅಂತ ಫೈಲ್ ಕ್ರಿಯೇಟ್ ಆಗಿದೆ. ಈಗ ನಾನು ಇದನ್ನು ಎಡಿಟ್ ಮಾಡ್ತೀನಿ. vim a.py ಏನೊಂದು ಕೋಡ್ ಮಾಡ್ತಾ ಇದ್ದೀನಿ. ಫಾರ್ ಎಕ್ಸಾಂಪಲ್ ಏನೊಂದು ಎಂಟ್ರಿ ಮಾಡಬೇಕು ಅಂದ್ರೆ ನಾವು ಐ ಕಮಾಂಡ್ ನ ಯೂಸ್ ಮಾಡ್ತೀವಿ. ಐ ಅಂದ್ರೆ ಇಂಟರಾಕ್ಟಿವ್ ಮೋಡ್ ನ ಆನ್ ಮಾಡ್ಕೋ ಅಂತ vim ಗೆ ಹೇಳ್ತಾ ಇದೀವಿ ನಾವು. ಸೊ vim ಅಂತ ಏನು ಅಂತ ಹೇಳಿಲ್ಲ. ಸೊ there are some people vim andre ನಾವು ಒಂದು ಫೈಲ್ಸ್ ನ ಎಡಿಟ್ ಮಾಡೋದಕ್ಕೆ ಕಮಾಂಡ್ ಲೈನ್ ಅಲ್ಲಿ ಒಂದು ಯೂಸ್ ಮಾಡೋಂತ ಒಂದು ಕಮಾಂಡ್. ಸೊ ಇದು ಕೆಲವು vim ಇರೋದಿಲ್ಲ ಲಿನಕ್ಸ್ ಅಲ್ಲಿ. ಸೊ ನೀವು ಅವಾಗ ಏನು ಮಾಡಬೇಕಾಗುತ್ತೆ, install vim ಅಂತ ಕೊಡಬೇಕಾಗುತ್ತೆ. ಸೊ ಯೂಶುವಲಿ ಇಟ್ ವಿಲ್ ಆಲ್ಸೋ ವರ್ಕ್ ವಿತ್ vi. ಸೊ ಐ ಆಮ್ ಕಂಫರ್ಟಬಲ್ ವಿತ್ ದಿಸ್ vim ಕಮಾಂಡ್. ಐ ಆಮ್ ಡೂಯಿಂಗ್ ದಿಸ್. ಆಯ್ತಾ? ಸೊ ಏನೋ ಒಂದು ಇಂಪೋರ್ಟ್ ಮಾಡೋಣ. ಇಂಪೋರ್ಟ್ OS. ಸೊ ಇಲ್ಲಿ OS ಯಾವ್ದೋ ಒಂದು ಕಮಾಂಡ್ ಹಾಕೋಣ. OS ಡಾಟ್ ಗೆಟ್ CWD. ಏನಂದ್ರೆ ಇದು ಕರೆಂಟ್ ಡೈರೆಕ್ಟರಿನ ಪ್ರಿಂಟ್ ಮಾಡುತ್ತೆ ಜಸ್ಟ್ ಅಷ್ಟೇ, ಇನ್ನೇನು ಮಾಡಲ್ಲ ಇದು. ಪ್ರಿಂಟ್ ಅನ್ನ ಇದೊಂದು ಹಾಕೋಣ. ಸೊ ಥಿಂಕ್ ಆಸ್ ಎ ಡೆವಲಪರ್ ಆರ್ ಡೆವಲಪ್ಸ್ ಇಂಜಿನಿಯರ್, ಯು ಆರ್ ಡೆವಲಪಿಂಗ್ ಸಮಥಿಂಗ್. ಪೈಥಾನ್ ಫೈಲ್ ಆಗ್ಬೇಕಾ? ನೋ. ಜಾವಾ ಫೈಲ್ಸ್ ಆಗ್ಬೇಕಾ? ನೋ. You can create any type of files, any type of programming files. ಆಮೇಲೆ ಡೈರೆಕ್ಟರೀಸ್ ನ ಕ್ರಿಯೇಟ್ ಮಾಡಬಹುದು. ಸೊ ಫಾರ್ ದ ಮೊಮೆಂಟ್ ನಾನು ಇಷ್ಟನ್ನ ಎಡಿಟ್ ಮಾಡ್ತಾ ಇದ್ದೀನಿ. ಸೊ ಈಗ ಒಂದು ಎಡಿಟ್ ಮಾಡಿದೆ. ಸೊ ಈ ಚೇಂಜಸ್ ನ ನಾನು ಪಬ್ಲಿಷ್ ಮಾಡಬೇಕು. ಅಂದ್ರೆ ಬೇರೆ ಡೆವಲಪರ್ಸ್ಗೆ ನಾನು ಇದೊಂದು ಕೋಡ್ ಏನೊಂದು ಮಾಡಿದ್ದೀನಿ ಅಂತ ತೋರಿಸ್ಬೇಕು. ಸೊ ನನ್ನ ಡೆಮಾನ್ಸ್ಟ್ರೇಷನ್ ಪರ್ಪಸ್ಗೆ ಬರೀ ಒಂದೇ ಲೈನ್ ಮಾಡಿದ್ದು. ಇನ್ ರಿಯಲ್ ಲೈಫ್ ಯು ವಿಲ್ ಬಿ ಆಡಿಂಗ್ ಅಕಾರ್ಡಿಂಗ್ ಟು ಯುವರ್ ಸಿನಾರಿಯೋಸ್. ಈಗ ನಾನು ನೆಕ್ಸ್ಟ್ ಪ್ರೋಸೆಸ್ ನೋಡೋಣ. ಏನೇ ಚೇಂಜಸ್ ಮಾಡಿದ್ರು ಫಸ್ಟ್ ಕಮಾಂಡ್ ಇಸ್ ವಾಟ್ ಯು ಹ್ಯಾವ್ ಟು ಡೂ ಇಸ್ ಗಿಟ್ ಸ್ಟೇಟಸ್. ಸೊ ನೋಡಿ ಇಲ್ಲಿ ವರ್ಕಿಂಗ್ ಡೈರೆಕ್ಟರಿ ಅಲ್ಲೇ ಇದೆ ಇದು. ಸೊ ಇದನ್ನ ನಾನು ಪಿಕ್ಟೋರಿಯಲ್ ಆಗಿ ಒಂದು ಸಣ್ಣದಾಗಿ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ಸೊ ವಾಟ್ ಎವರ್ ಇಟ್ ಈಸ್ ಇನ್ ರೆಡ್, ಇಟ್ ಈಸ್ ಸ್ಟೇಯಿಂಗ್ ಇನ್ ವರ್ಕಿಂಗ್ ಡೈರೆಕ್ಟರಿ. ಅಂದ್ರೆ ನಾವು ಅದ್ರ ಮೇಲೆ ಇನ್ನ ಚೇಂಜಸ್ ಮಾಡ್ತಾ ಇದೀವಿ, ಆ ಫೈಲ್ ಮೇಲೆ ನಾವಿನ್ನ ಚೇಂಜ್ ಮಾಡ್ತಾ ಇದೀವಿ ಅಂತ. ಸೊ ಚೇಂಜಸ್ ಆಯ್ತು. ಚೇಂಜಸ್ ಆದ್ಮೇಲೆ ಸ್ಟೇಜಿಂಗ್ ಏರಿಯಾ ಹಾಕ್ತಿವಿ. ಸ್ಟೇಜಿಂಗ್ ಏರಿಯಾಗೆ ಹಾಕಿದ್ರೆ ನಾವು ಆ ಫೈಲ್ ನ ಚೇಂಜ್ ಮಾಡಿದೀವಿ, ಕಮಿಟ್ ಆಪರೇಷನ್ಗೆ ಪ್ರೋಸೆಸ್ ಪ್ರೊಸೀಡ್ ಮಾಡಬಹುದು. ಏನಕ್ಕೆ ಕಮಿಟ್ ಮಾಡ್ಬೇಕು ನಾವು, ಏನಕ್ಕೆ ಇದ್ ಮಾಡ್ಬೇಕು ಅಂದ್ರೆ ಗಿಟ್ ಟ್ರ್ಯಾಕ್ ಆಗೋದು ನಮ್ಗೆ ಟೂ ಕೈಂಡ್ಸ್ ಆಫ್ ಥಿಂಗ್ಸ್ ಅಲ್ಲಿ. ಒಂದು ಗಿಟ್ ವಿಲ್ ಜನರೇಟ್ ಈಚ್ ಕಮಿಟ್ ಐ ಡಿ. ಕಮಿಟ್ ಐ ಡಿ ಅಂದ್ರೆ ಏನು ಅಂತ ನಾನು ತೋರಿಸ್ತೀನಿ. ಕಮಿಟ್ ಮೆಸೇಜ್. ಕಮಿಟ್ ಮೆಸೇಜ್ ಅಂದ್ರೆ -m ಅಂತ ಮಾಡೋದವಲ್ಲ. ಸೊ ದಟ್ ಈಸ್ ವಾಟ್ ಕಮಿಟ್ ಮೆಸೇಜ್ ಇಸ್. ಸೊ ವಿಲ್ ರಿಪೀಟ್ ದ ಸೇಮ್ ಪ್ರೋಸೆಸ್ ಬಟ್ ವಿಲ್ ನೌ ಡೂ ಇಟ್ ಆನ್ ಅವರ್ ಓನ್. ಆಯ್ತಾ? ಗಿಟ್ ಏನು ಹೇಳ್ಕೊಡ್ತಾ ಇಲ್ಲ, ನಾವೇ ಮಾಡ್ತಾ ಇದೀವಿ. ಸೊ ಗಿಟ್ ಆಡ್ ಡಾಟ್ ಸೇಮ್ ಸ್ಟೆಪ್ಸ್. ಆಯ್ತಾ? ಗಿಟ್ ಆಡ್ ಡಾಟ್ ಅಂತಾನು ಹಾಕೊಬಹುದು, ಅಥವಾ ಗಿಟ್ ಆಡ್ a ಡಾಟ್ ಪಿ ವೈ ಅಂತಾನು ಹಾಕೋಬಹುದು. ಸಮಟೈಮ್ಸ್ n ನಂಬರ್ ಆಫ್ ಫೈಲ್ಸ್ ಇರುತ್ತೆ, ಒಂದೇ ಒಂದು ಫೈಲ್ ಮಾತ್ರ ಹಾಕ್ಬೇಕು. ಆವಾಗ ಗಿಟ್ ಆಡ್ a dot py ಹಿಂಗ ಹಾಕೋಬೇಕು. ಸೊ ದಿಸ್ ಇಸ್ ಡನ್ ಫಾರ್ ಸ್ಟೇಜಿಂಗ್ ಏರಿಯಾ. ವರ್ಕಿಂಗ್ ಡೈರೆಕ್ಟರಿ ಇಂದ ಸ್ಟೇಜಿಂಗ್ ಏರಿಯಾ. ಸ್ಟೇಜಿಂಗ್ ಏರಿಯಾಗ ಹೋದ್ರೆ ಹೆಂಗ್ ಗೊತ್ತಾಗುತ್ತೆ ನಮ್ಗೆ ಅಂದ್ರೆ ಮತ್ತೆ ಗಿಟ್ ಸ್ಟೇಟಸ್ ಕೊಡೋಣ. ಸೊ ಸಿ ನೌ ಇಟ್ ಇಸ್ ಗ್ರೀನ್. ಸೊ ನೌ ದ ಚೇಂಜಸ್ ವಾಟ್ ವಿ ಆರ್ ಡೂಯಿಂಗ್, ನಾವು ಅದನ್ನ ಎಡಿಟ್ ಮಾಡ್ಬೋದು. ಈಗ ಒಂದು ಕಮಿಟ್ಗೆ ನಾವು ರೆಡಿ ಇದೀವಿ ಅಂತ. ಸೊ ಕಮಿಟ್ ಮೆಸೇಜ್ ಸೇಮ್, ಇದು ಬೇರೆ ಏನ್ ಚೇಂಜಸ್ ಇಲ್ಲ. ಗಿಟ್ ಕಮಿಟ್ So git commit anta -m is for message. Amare in the double quotes we are now string na haaktidivi. So double quotes alli ena haakidru it is a string. Yen haakidvi naavu imported os command anta sum relevant comments na haakbeku naavu yenaanu haakalaagilla. Real world alli idu defect agbiduತ್ತೆ. So imported os and added a print line ಆಯ್ತಾ. So ಇದನ್ನೇ ನಾವು ಮಾಡಿದ್ದು. So ಆಯ್ತಾ, see ಇಲ್ಲಿ 3 insertion ಇದೆ. ಅಂದ್ರೆ ಒಂದು ಫೈಲ್ ಅಲ್ಲಿ ನಾವು 3 ಇನ್ಸರ್ಟ್ ಮಾಡಿದೀವಿ, ಒಂದೇ ಒಂದು ಫೈಲು. ಸೊ ಇದನ್ನ ಅದು ಹೇಳ್ತಾ ಇದೆ ಸ್ಟೆಪ್. ಸೊ ನಾವು ಗಿಟ್ ಸ್ಟೇಟಸ್ ನ ಕೊಟ್ರೆ ಮತ್ತೆ ವರ್ಕಿಂಗ್ ಡೈರೆಕ್ಟರಿ ಕ್ಲೀನ್ ಇದೆ ಅಂತ. ಸೊ ನಾವು ಇದನ್ನ ನೋಡ್ಕೊಳ್ಳಿ, ವರ್ಕಿಂಗ್ ಡೈರೆಕ್ಟರಿ ಇಂದ ರೆಡ್ ಇತ್ತು, ಆಮೇಲೆ ಗ್ರೀನ್ ಆಯ್ತು. ಗ್ರೀನ್ ಆದ್ಮೇಲೆ ಲೋಕಲ್ ರೆಪಾಸಿಟರೀಸ್ ಅಲ್ಲಿ ಇದೆ, ಇನ್ನ ಪುಷ್ ಆಗಿಲ್ಲ, ಇನ್ನ ಔಟರ್ ಟೀಮ್ ಮೆಂಬರ್ಸ್ಗೆ ಗೊತ್ತಿಲ್ಲ, ನಾವು ತೋರಿಸಿಲ್ಲ ಅಂತ ನಾವು ಹೇಳ್ತಾ ಇದೀವಿ ಅದಕ್ಕೆ. ಸೊ ಗಿಟ್ ಕಮಿಟ್ ಆದ್ಮೇಲೆ ನಾವು ಔಟರ್ ವರ್ಲ್ಡ್ಗೆ ಏನಂತ ಶೇರ್ ಮಾಡೋದಕ್ಕೆ ಏನಂತ ಮಾಡ್ಬೇಕು ಅಂದ್ರೆ ಟೀಮ್ಸ್ಗೆ ಶೇರ್ ಮಾಡಿದ್ರೆ ಏನಂತ ಮಾಡ್ಬೇಕು ಅಂದ್ರೆ, ಸೊ ಸೇಮ್ ಕಮಾಂಡ್ ಗಿಟ್ ಪುಶ್ -u ಆರಿಜಿನ್ ಮೇನ್. ಸೊ ಮೇನ್ ಏನಂದ್ರೆ ಶೇರ್ ಮಾಡ್ತೇನೆ, ಇಲ್ಲಿ ಮೇನ್ ಅಂತಿದೆಯಲ್ಲ, ಸೊ ಇದಕ್ಕೆ ನಾವು ಚೇಂಜಸ್ ನ ಹಾಕ್ತಾ ಇದೀವಿ ಆಯ್ತಾ. ಸೊ ಇಲ್ಲಿ ನಾವು ನೆಕ್ಸ್ಟ್ ಕ್ರಿಯೇಟ್ ಮಾಡ್ತೀವಿ ನೆಕ್ಸ್ಟ್ ಪ್ರೋಸೆಸ್ ಅಲ್ಲಿ, ಬಟ್ ಮೇನ್ ಏನಂತ ಹಾಕ್ತಿದೀವಿ ಅಂದ್ರೆ ನಾವು ಏನೇನ್ ಚೇಂಜಸ್ ಮಾಡಿದೀವಿ ಅದು ಮೇನ್ ಗೆ ಕಳ್ಸು ಅಂತ. ಸೊ ಇದು ಪದೇ ಪದೇ ಹಿಂಗೆ ಯೂಸರ್ ನೇಮ್ ಅಂಡ್ ಪಾಸ್ವರ್ಡ್ ಕೇಳುತ್ತೆ. ಸೊ ಇಟ್ ಈಸ್ ವೆರಿ ಅನಾಯಿಂಗ್ ಆಯ್ತಾ. ಸೊ ವಿಲ್ avoid it by adding these comments. I am aborting this. Control C. ಅದಕ್ಕೂ ನಾನು ಒಂದು ಶಾರ್ಟ್ ಕಟ್ ಹೇಳ್ಕೊಡ್ತೀನಿ. ಸೊ ಯಾವಾಗ್ಲೂ ನಿಮ್ಗೆ ಪಾಸ್ವರ್ಡ್ ಅನ್ನ ಟೈಪ್ ಮಾಡ್ತಾ ಇರ್ಬೇಕು ಅಂದ್ರೆ ನಿಮ್ಗೂ ಹಿಂಸೆ ಆಗುತ್ತೆ. ಸೊ ದಿಸ್ ಇಸ್ ಅ ಶಾರ್ಟ್ ಕಟ್. ಸೊ ಈ ಒಂದು ಕಮಾಂಡ್ ಅನ್ನು ನಾನು ಈ ಡಾಕ್ಯುಮೆಂಟ್ ಶೇರ್ ಮಾಡ್ತೀನಿ ಆಯ್ತಾ, ಡೋಂಟ್ ವರಿ. ಫಸ್ಟ್ ಇದನ್ನು ನಾವು ಎಂಟರ್ ಮಾಡ್ಬಿಡೋಣ. ಸೊ ಇವಾಗ ಏನ್ ಮಾಡ್ತೀವಿ, ಗಿಟ್ಟಿಗೆ ಹೇಳ್ತಾ ಇದೀವಿ ನಾನು ಮುಂದೆ ಏನೇ ಯೂಸರ್ ನೇಮ್ ಅಥವಾ ಪಾಸ್ವರ್ಡ್ ಕೊಟ್ರು ಸ್ಟೋರ್ ಇಟ್ ಇನ್ ಸಮ್ ಪ್ಲೇಸ್, ಕ್ರಿಡೆನ್ಷಿಯಲ್ ಡಾಟ್ ಹೆಲ್ಪರ್ ಅಂತ ಎಲ್ಲ ಒಂದ್ ಕಡೆ ಸ್ಟೋರ್ ಮಾಡ್ಕೊಂತ. ಅದೆಲ್ಲಿ ಸ್ಟೋರ್ ಮಾಡುತ್ತೆ, ಇಟ್ ಇಸ್ ನಾಟ್ ಅವರ್ ಜಾಬ್, ಇಟ್ ಇಸ್ ಡಿಸೈನ್ ಟು ಡೂ. ಇವಾಗ ನಾವು ಸೇಮ್ ಕಮಾಂಡ್ ನ ರನ್ ಮಾಡೋಣ, ಗಿಟ್ ಪುಶ್ ಆಯ್ತಾ. ಸೊ ಸಮ್ ಟೈಮ್ಸ್ ಏನಾಗುತ್ತೆ, ಪಾಸ್ವರ್ಡ್ ಯೂಸರ್ ನೇಮ್ ಪಾಸ್ವರ್ಡ್ ಕೇಳುತ್ತೆ, ಅವಾಗ ನಾವು ಒನ್ ಟೈಮ್ ಕೊಡಿ, ನೆಕ್ಸ್ಟ್ ಟೈಮ್ ಅದು ಪುಷ್ ಆಗ್ಬಿಡುತ್ತೆ. ಸೊ ಇನ್ ದಿಸ್ ನಾವು ನೋಡ್ಬೋದು ಏನು ಪಾಸ್ವರ್ಡ್ ಕೇಳಲಿಲ್ಲ. ಇವಾಗ ನಾವು ಚೇಂಜಸ್ ಮಾಡಿರೋದು ಬೇರೆ ಟೀಮ್ ಅವ್ರು ಕಾಣಿಸುತ್ತಾ ಇಲ್ವ ಅಂತ ಚೆಕ್ ಮಾಡೋಣ. ಸಿ ಇಲ್ಲಿ ನಮ್ಗೆ ಫೈಲ್ಸ್ ಬಂತು, ನಾವು a.py ಅಂತ ಚೇಂಜ್ ಮಾಡಿದೀವಿ. ಸೊ ಗಿಟ್ cwd ಇದೆಲ್ಲ ನಾವು ಲೈನ್ ಹಾಕಿದ್ದು. ಸೊ ಇವಾಗ ಪಬ್ಲಿಷ್ ಆಯ್ತು. ಇಲ್ಲಿ ನೋಡಿ ಡೆವ್ ಯೂಸರ್ ಇಂಪೋರ್ಟೆಡ್ ಓಎಸ್. ನಾವೇನು ನಾನು ಏನಕ್ಕೆ -m ಮೆಸೇಜ್ ಇಂಪಾರ್ಟೆಂಟ್ ಅಂದ್ರೆ ಇಲ್ಲಿ ಎಲ್ಲರಿಗೂ ಗೊತ್ತಾಗತ್ತೆ. ಸೊ ಇದನ್ನು ನಾವು ಕ್ಲಿಕ್ ಮಾಡಿದ್ರೆ ಇಲ್ಲಿ ನಮಗೆ ಏನೇನ್ ಚೇಂಜಸ್ ಇದೆ, ಏನೇನ್ ಚೇಂಜ್ ಮಾಡಿದ್ದಾರೆ, ಯಾರು ಚೇಂಜ್ ಮಾಡಿದ್ದಾರೆ ಎಲ್ಲ ಗೊತ್ತಾಗೋಗ್ಬಿಡುತ್ತೆ ಆಯ್ತಾ. ಸೊ ಗಿಟ್ ಹಬ್ ಇಸ್ ಡಿಸೈನ್ ಫಾರ್ ದಿಸ್ ಪರ್ಪಸ್ ಅನ್ಲಿ. ನಾವ್ ಏನೇನ್ ಚೇಂಜ್ ಮಾಡ್ತೀವಿ ಅದು ಎಲ್ಲಾ ಟೀಮ್ಗೂ ವಿಸಿಬಲ್ ಇರಲಿ ಅಂತ. ಸೊ ಈ ಒಂದು ಅಕೌಂಟ್ ನ ಎಷ್ಟು ಜನ ಆಕ್ಸೆಸ್ ಮಾಡಬಹುದು ಅದನ್ನ ಅವರೆಲ್ಲರಿಗೂ ಇದು ವಿಸಿಬಲ್ ಇರುತ್ತೆ. ಸೊ ಇವಾಗ ಇಷ್ಟ ಈ ಆಪರೇಷನ್ ಆಯ್ತು. ಸೊ ರಿಯಲ್ ವರ್ಲ್ಡ್ ಅಲ್ಲಿ ಇಲ್ಲಿ ನಾನು ಒಬ್ಬನೇ ಇಲ್ಲಿ ಚೇಂಜಸ್ ಮಾಡ್ತಾ ಇದ್ದೀನಿ, ರಿಯಲ್ ವರ್ಲ್ಡ್ ಅಲ್ಲಿ ಹಾಗಿರಲ್ಲ. ಇನ್ ನಂಬರ್ ಆಫ್ ಟೀಮ್ ಮೆಂಬರ್ಸ್ ಇರ್ತಾರೆ. ಸೊ ವಾಟ್ ವಿಲ್ ಡೂ, ವಿಲ್ ಸಿಮ್ಯುಲೇಟ್ ದಟ್. ಅದನ್ನ ಟ್ರೈ ಮಾಡೋಣ. ಸೊ ನಾನು ಇನ್ನೊಂದು ವಿಂಡೋ ತಗೊಂಡೆ, ಸೇಮ್ EC2 ಮೆಷಿನ್ ಆಯ್ತಾ. ಜಸ್ಟ್ ಟು ಶೋ ಯು ಒಂದು ಡೈರೆಕ್ಟರಿ ಸೇಮ್ ಇದರಲ್ಲಿ ಕಮೆಂಟ್ ಮಾಡ್ಕೊಂಡಿದ್ದೀನಿ. There is some issue. Okay, so idon the empty directory. ಇದನ್ನ ನಾವು ಸಪೋಸ್ ಥಿಂಕ್ ಇಲ್ಲಿ ಡೆವ್ ಯೂಸರ್ ಅಂತ ಇದಾನೆ. ಇದು ನಾವು ಡೆವ್ ಯೂಸರ್ ಬೇಡ, ಬೇರೆ ಒಂದು EC2 ಯೂಸರ್ ಅಂತ ಇದೆ, ಅವರು ನಮ್ ಕೋಡ್ ನ ಚೇಂಜ್ ಮಾಡ್ಬೇಕು. ಹೇಗೆ ಅಂದ್ರೆ ಇಲ್ಲಿ ಕ್ಲಿಕ್ ಮಾಡ್ಕೊಂಡು ಕೋಡ್ ಅನ್ನ ಕ್ಲಿಕ್ ಮಾಡಿ. ಇಲ್ಲಿಗೆ ಹೇಗೆ ಹೋಗೋದು ಅಂದ್ರೆ ಅಕೌಂಟ್ ಹೋಗಿ ಇಲ್ಲಿ ಯುವರ್ ರೆಪೋಸಿಟರೀಸ್ ಆಟೋಮೇಶನ್, ಇಲ್ಲಿ ನೀವು ಬೇರೆ ನೇಮ್ ಕೊಟ್ಟಿರೋ ಬೇರೆ ಇರುತ್ತೆ. ಆಮೇಲೆ ನೀವು ಇಲ್ಲಿ ಗ್ರೀನ್ ಕಲರ್ button kannata, so you have to copy this. Once copied, now we have to nan name simulate martta idini andre bere ond user ivaga obba user nam project ge add agidare, avaru hege namma team ond project ge contribute martare anta norona. So iga navu first yavade ond already created projects enen irutte adanna navu clone madkobeku. ಕ್ಲೋನ್ ಅಂದ್ರೆ ಅಲ್ಲಿ ಏನೇನ್ ಚೇಂಜಸ್ ಇದೆ ಅದನ್ನ ನಮ್ಮ ಲೋಕಲ್ ಸಿಸ್ಟಮ್ಗೆ ತಗೊಂಡ್ ಬಾ ಅಂತ ಗಿಟ್ ಹೇಳ್ತಾ ಇದೀವಿ. ರಿಮೋಟ್ ರೆಪೋಸಿಟರಿ ಇಲ್ಲಿ ಏನೇನ್ ಚೇಂಜಸ್ ಇದೆ ಇದನ್ನ ಕ್ಲೋನ್ ಮಾಡು. ಎಲ್ಲಿ ಕ್ಲೋನ್ ಮಾಡು? ನಾವಿರೋ ಜಾಗದಲ್ಲಿ ಅಂದ್ರೆ ಆನ್ ದಿಸ್ ಫೋಲ್ಡರ್. ಸೊ ಕ್ಲೋನ್ ಆಯ್ತು. ಸೊ ನಾವೀಗ ಲಿಸ್ಟ್ ಮಾಡಿದ್ರೆ ls -ltrh will list the files. ಇಲ್ಲಿ ಒಂದು ಡೈರೆಕ್ಟರಿ ಕಾಣುತ್ತೆ. ಸೊ ಏನಿದು ಡೈರೆಕ್ಟರಿ ಅಂದ್ರೆ ಇಲ್ಲಿ ನಾವು ಆಟೋಮೇಶನ್ ಅಂತ ಕೊಟ್ಟಿದೀವಲ್ಲ, ದಿಸ್ ಇಸ್ ನ್ಯೂ ಪ್ರಾಜೆಕ್ಟ್, ಥಿಂಕ್ ಲೈಕ್ ಇಟ್ ಇಸ್ ಅ ನ್ಯೂ ಪ್ರಾಜೆಕ್ಟ್. ಆಮೇಲೆ ಒಂದು ಫೋಲ್ಡರ್ಗೆ ಹೋದ್ರೆ ಮತ್ತೆ ಲಿಸ್ಟ್ ಮಾಡಿದ್ರೆ ನಮ್ಗೆ ಇಲ್ಲಿ ಫೈಲ್ಸ್ ಬರುತ್ತೆ. ಸೊ ಇವಾಗ ನಾನು ಬೇರೆ ಯೂಸರು ಬೇರೆ ಒಂದು ಲೈನ್ಸ್ಗೆ ಕಾಂಟ್ರಿಬ್ಯೂಟ್ ಮಾಡ್ತೀನಿ. ಸೊ ಇವಾಗ ಏನಂತಾರೆ ಟೀಮ್ ಇನ್ ದ ರಿಯಲ್ ವರ್ಲ್ಡ್ ಆರ್ಗನೈಸೇಷನ್, ರಾಜೀವ್ ಆರ್ in a user just change the line, ಇಲ್ಲಿ ಒಂದು ಫೀಚರ್ ಹಾಕು ಅಥವಾ ಏನೋ ಒಂದು ಫಿಕ್ಸ್ ಮಾಡು ಅಂತ ಕರೀತಾರೆ. ಸೊ ಅವಾಗ ನಾನು ಲಾಗಿನ್ ಆಗ್ತೀನಿ. ಸೊ ಇಲ್ಲಿ ಒಂದು ಏನೋ ಒಂದು ಸ್ಟೆಪ್ಸ್ ಫೀಚರ್ಸ್ ರಿಯಲ್ ವರ್ಲ್ಡ್ ಅಲ್ಲಿ ಪ್ರೋಗ್ರಾಮ್ ಇರುತ್ತೆ ಆಯ್ತಾ. ಇಲ್ಲಿ ಏನೋ ಒಂದು ಮತ್ತೊಂದು ಪ್ರಿಂಟ್ ಸ್ಟೇಟ್ಮೆಂಟ್ ಏನೋ ಒಂದು ಹಾಕ್ತೀನಿ. ಸಿಮ್ಯುಲೇಟಿಂಗ್. So just remember you will be doing real code. So ನಾನು ಸುಮ್ಮನೆ ಬೇರೆ ತರ ಟೆಕ್ಸ್ಟ್ ಫೈಲ್ಸ್ ನ ಎಡಿಟ್ ಮಾಡ್ತಾ ಇಲ್ಲ. ಸೊ ಈ ತರ ಏನೋ ಒಂದು ಸ್ಟೆಪ್ಸ್ ಮಾಡ್ತಾ ಇರ್ತೀರಾ ನೀವು. ಸೊ ಇದನ್ನ ಸೇವ್ ಮಾಡಿದೆ. ಸೊ ಸೇಮ್ ಸ್ಟೆಪ್ ರಿಪೀಟ್ ಆಗುತ್ತೆ. ಗಿಟ್ ಸ್ಟೇಟಸ್ it is in working directory. So ನಾವು ಇದನ್ನ staging ಹಾಕಬೇಕು. git add dot this will go to stage. git status it is in staging area or some will call it as a index area ದಲ್ಲಿ ಅಂತಾನೂ ಅಂತಾರೆ. ಸೊ ನಾವು green ಅದನ್ನ commit ಮಾಡಬಹುದು. git commit -m other user. So just remember idu dummy commits ivalla neevu real world alli scenario takkante neevu edit martirtira. So same command iga nanu ondu bere user change madda. So next what we did, git push -u origin master. ಇಲ್ಲಿ ಏನೋ ಎರರ್ ಬಂದಿದೆ. ಸೊ ಓಕೆ, ಸೊ ರಿಮೆಂಬರ್ ಇಟ್ ಇಸ್ ನಾಟ್ ಮಾಸ್ಟರ್, ಇಟ್ ಇಸ್ ಮೈನ್. ಸೊ ಇಟ್ ಇಸ್ ಆಲ್ಸೋ ವೆರಿ ಅನಾಯಿಂಗ್. ಐ ವಿಲ್ ಕ್ಯಾನ್ಸಲ್ ದಿಸ್. ಪಾಸ್ವರ್ಡ್ ಹಾಕಕ್ಕೆ ಕೆಲವರು ಇಷ್ಟಪಡಲ್ಲ ರಿಯಲ್ ವರ್ಲ್ಡ್ ಅಲ್ಲಿ, ಅದಕ್ಕೊಂದು ಶಾರ್ಟ್ ಕಟ್ ಇಟ್ಕೊಂಡ್ಬಿಡ್ತೀವಿ ಆಯ್ತಾ. ಸೊ ನೀವೇನ್ ಕೊಡ್ಬೇಕು ಗೊತ್ತಾಯ್ತಲ್ಲ, ಸ್ಟಾರ್ಟಿಂಗ್ ಯೂಸರ್ ನೇಮ್ಗೆ ಈ ಒಂದು ಇಲ್ಲಿ ಕಾಣಿಸುವಂತ ಒಂದು ಯೂಸರ್ ನೇಮ್ ತಗೊಳ್ಳಿ, ಪಾಸ್ವರ್ಡ್ಗೆ ಟೋಕನ್ ಜನರೇಟ್ ಮಾಡ್ಕೊಳ್ಳಿ. ಓಕೆ, ದೇರ್ ಆರ್ ಅದರ್ ಮೆಥಡ್ ಟು ಲಾಗ್ ಇನ್ ಟು ಗಿಟ್ ಅಂದ್ರೆ ಅದನ್ನ ನಾವು SSH ಅಂತ ಕರಿತೀವಿ. ಅದನ್ನ ನಾನು ಅಡ್ವಾನ್ಸ್ಡ್ ಗಿಟ್ ಚಾನಲ್ ಹಾಕೊಂಡಿದ್ದೀನಿ. ಸೊ ಐ ವಿಲ್ ಬಿ ಎಕ್ಸ್ಪ್ಲೇನ್ ಇಟ್ ಗಿಟ್ ಟುಮಾರೋ. ಸೊ ಈ ಒಂದು ಚೇಂಜಸ್ ಆಯ್ತು. ನೆಕ್ಸ್ಟ್ ನಾವು पासवर्ड एंट्री ಮಾಡಕ ಆಗದಿರೋ ಅಂತ so git push so this ಈಗ git push ಆಯ್ತು so ನಾವು ಈಗ ಮತ್ತೆ ಇಲ್ಲಿ ಹೋಗಿ ನೋಡಿದ್ರೆ see MicroDegree ಕನ್ನಡ ಅವರು ಒಂದು ಕಮಿಟ್ ನ ಹಾಕಿದ್ದಾರೆ ಕಮಿಟ್ ಅಂದ್ರೆ ಏನು ಅಂತ ನಾನು ಹೇಳ್ತೀನಿ ಅವರು ಒಂದು ಚೇಂಜಸ್ ನ ಮಾಡಿದ್ದಾರೆ so ಚೇಂಜಸ್ ಇದೆಯಾ ಇಲ್ಲವಾ ಅಂತ ನೋಡೋಣ see ಇಲ್ಲಿ ಚೇಂಜಸ್ ಬಂತು so ಹೀಗೇನೆ ವರ್ಕ್ ಆಗುತ್ತೆ so ಹೀಗೇನೆ ಬೇರೆ ಒಬ್ರು ಕೋಡ್ ನ ತಗೊಂತಾರೆ ಅವರು ಎಡಿಟ್ ಮಾಡ್ತಾರೆ ಪುಶ್ ಮಾಡ್ತಾರೆ so in this way it is transparent for every other teams ಆಯ್ತಾ so ಇಷ್ಟು ಒಂದು ಬೇಸಿಕ್ ಕಾನ್ಸೆಪ್ಟ್ಸ್ ಇದು ವೆರಿ ಬೇಸಿಕ್ ಇದನ್ನ ನಾವು ದಿನನಿತ್ಯದಲ್ಲಿ 100 ಟೈಮ್ಸ್ ಮಾಡ್ತಾನೆ ಇರ್ತೀವಿ ಇದು ಕಾಂಪ್ಲೆಕ್ಸ್ ಏನಿರೋದಿಲ್ಲ so add commit push ಬೇರೆ ರೆಪೊಸಿಟರಿನ ಕ್ಲೋನ್ ಮಾಡ್ಕೊಬೇಕಂದ್ರೆ git clone command so ಈ ಒಂದು ಪ್ರೋಸೆಸ್ ಅಲ್ಲಿ ಏನಾದರೂ ಡೌಟ್ ಇದ್ರೆ feel free to interrupt me ನೆಕ್ಸ್ಟ್ ಪ್ರೋಸೆಸ್ ಅಲ್ಲಿ ನಾನು ಕಮಾಂಡ್ಸ್ ನ ಬೇರೆ ಹೇಗೆ ಮಾನಿಟರ್ ಮಾಡೋದು ಅಂತೆಲ್ಲ ಹೇಳ್ಕೊಡ್ತೀನಿ ಸೊ ಗಿಟ್ ಕಮಿಟ್ಸ್ ಅಂದ್ರೆ ಏನು ಬ್ರಾಂಚಸ್ ಅಂದ್ರೆ ಏನು ಅದೆಲ್ಲ ಸ್ವಲ್ಪ ಗಿಟ್ ಯೂಸ್ ಮಾಡಿರೋರಿಗೆ ಐಡಿಯಾಸ್ ಇರುತ್ತೆ ಬಟ್ ಇನ್ ದಿಸ್ ಪ್ರೋಸೆಸ್ ಯಾರಿಗೂ ಡೌಟ್ ಇಲ್ಲ ಅಂದ್ರೆ ಐ ವಿಲ್ ಪ್ರೊಸೀಡ್ ಫರ್ದರ್ ರಾಜೀವ್ ಅದು ಟೋಕನ್ ಎಲ್ಲ ಆಡ್ ಮಾಡಿದ್ರಿ ಅದನ್ನ ಮಿಸ್ ಮಾಡಿದೆ ನಾನು ಜನರಲಿ SSH ಕೀ ಯೂಸ್ ಮಾಡ್ತೇನೆ ಬಟ್ ಇದು ಪರ್ಸನಲ್ ಟೋಕನ್ ಜನರೇಟ್ ಮಾಡಿದ್ಮೇಲೆ ಎಲ್ಲ ಆಡ್ ಮಾಡಬೇಕು ಗಿಟ್ ಪುಶ್ ಅಂತ ನಾವು ಕೊಟ್ಟಾಗ ಅದು ಯೂಸರ್ ನೇಮ್ ಅಂಡ್ ಪಾಸ್ವರ್ಡ್ ಕೇಳುತ್ತೆ ಸೊ ಯೂಸರ್ ನೇಮ್ ಅಲ್ಲಿ ನಾವು ಈ ಯೂಸರ್ ನೇಮ್ ನ ಕೊಡ್ತೀವಿ ಯೂಶಲಿ ಅದೊಂದೇ ಆಯ್ತಾ ಇದೇ ಯೂಸರ್ ನೇಮ್ ಕೊಡಬೇಕು ಬೇರೆ ಯೂಸರ್ ನೇಮ್ ಕೊಡಕ್ಕಾಗಲ್ಲ ಸೊ ಪಾಸ್ವರ್ಡ್ ಅನ್ನ ನಾವು ಅದ್ರಲ್ಲಿ ಕನ್ಫ್ಯೂಷನ್ ಮಾಡ್ಕೊಂತೀವಿ ಪಾಸ್ವರ್ಡ್ ಅನ್ನ ನಾವು ಗಿಟ್ ಹಬ್ ಪಾಸ್ವರ್ಡ್ ಕೊಡಬಾರ್ದು ಸೊ ವಿ ಹ್ಯಾವ್ ಟು ಕೀಪ್ ನೀವು ಜನರೇಟ್ ಮಾಡಿ ಪಾಸ್ವರ್ಡ್ ಕೊಡಬೇಕಾ ಹೌದು ಸೊ ಕೀ ಕೊಟ್ಟಿಲ್ಲ ನಾರ್ಮಲ್ ಪಾಸ್ವರ್ಡ್ ಕೊಟ್ವಿ ಅಂದ್ರೆ ಇಟ್ ವಿಲ್ ರಿಜೆಕ್ಟ್ ಓಕೆ ಓಕೆ ಫೈನ್ ಓಕೆ ಯಾಕೆಂದ್ರೆ ನಾವು SSH ಕೀ ಯೂಸ್ ಮಾಡ್ತಾ ಇದ್ವಿ ಅದಕ್ಕೆ ಓಕೆ ಇಟ್ ಹ್ಯಾಸ್ ವೇರಿಯಸ್ ಶಾರ್ಟ್ ಕಟ್ಸ್ ಆಯ್ತಾ ಸೊ ಗಿಟ್ ಕ್ಲೋನ್ ಮಾಡಬೇಕಾದ್ರೆ ಟೋಕನ್ ಯೂಸ್ ಮಾಡಿದ್ರು ಅದು ಶಾರ್ಟ್ ಕಟ್ಸ್ ನಾನು ಅದನ್ನ ಅಡ್ವಾನ್ಸ್ ಗಿಟ್ ಅಲ್ಲಿ SSH ಕೀ ಹೇಳೋಣ ಹೇಗೆ ಜನರೇಟ್ ಮಾಡೋದು ಅಂತ ಅನ್ಕೋತಾ ಇದ್ದೆ so others don't confuse SSH is nothing but another method now hege login and password kotvi adu innond method adana hege anta naale helkortene so in this process just let me push enake use madidvi commit enake use madidvi so feel free to interrupt me Rajiv sir heli idu token first time matra keluta ಯಾವ ತರ ಇದು ಇಲ್ಲ ಇಲ್ಲ ಅದು ಕೇಳ್ತಾನೆ ಇರುತ್ತೆ ಯಾಕಂದ್ರೆ ಈಗ ನಾನು ಮೂವ್ ಮಾಡ್ತಾ ಇದ್ದೀನಿ ಪುಶ್ ಮಾಡ್ತಿದ್ದೀನಿ ನಾನು ಇದು ಮುಂಚೆ ಪ್ರೀವಿಯಸ್ ಒಂದ್ಸಲ ಯೂಸ್ ಮಾಡಿದ್ದೆ ಅವಾಗ ಟೋಕನ್ ಕೇಳಿತ್ತು ಸಬ್ಮಿಟ್ ಮಾಡಿದ್ದೆ ಬಟ್ ಈಗ ನನಗೆ ಟೋಕನ್ ಮತ್ತೆ ಯೂಸರ್ ನೇಮ್ ಏನು ಕೇಳಿಲ್ಲ ಜಸ್ಟ್ ಪುಶ್ ಆಗ್ತಾ ಇದೆ ಹೌದು ನೀವು ಎಲ್ಲಿ ರನ್ ಮಾಡ್ತಾ ಇದ್ದೀರಾ ಲೋಕಲ್ ಲ್ಯಾಪ್ಟಾಪ್ ಅಲ್ಲಿ ರನ್ ಮಾಡ್ತಾ ಇದ್ರೆ ಅದು ಸ್ವಲ್ಪ ಕಾನ್ಫಿಗರೇಷನ್ ಬೇರೆ ಇರುತ್ತೆ ಅದು 3 ಟೈಮ್ಸ್ ನಾವು ಟೋಕನ್ ಆಡ್ ಮಾಡಿದ್ರೆ ತಗೊಂಡ್ಬಿಡುತ್ತೆ ಸೊ ದಿಸ್ ಇಸ್ ನಾಟ್ ಸೇಮ್ ಕೇಸ್ ಇನ್ EC2 machines ಅವಾಗ ಇದು ಈ ಪ್ರೋಸೆಸ್ ಗೆ ನಾವು ಚೇಂಜ್ ಮಾಡೋದಕ್ಕೆ ಈ ಸ್ಟೆಪ್ ನ ಆಡ್ ಮಾಡ್ತೀವಿ ಅಷ್ಟೇ ಓಕೆ ಓಕೆ ನನ್ನ ಲ್ಯಾಪ್ಟಾಪ್ ಅಲ್ಲಿ ರನ್ ಮಾಡ್ತಾ ಇರೋದು ಹಾ ಅದರಲ್ಲಿ 3 ಟೈಮ್ಸ್ ಮಾಡಿದ್ರೆ ತಗೊಂಡ್ಬಿಡುತ್ತೆ ಓಕೆ ಓಕೆ ಸೊ ಇಟ್ ವಿಲ್ ಬಿ ಸ್ಟೋರ್ಡ್ ಸಮ್ವೇರ್ ನಥಿಂಗ್ ಇದು EC2 machine ಅಂದ್ರೆ ಏನದು ಅರ್ಥ ಆಯ್ತು ಓಕೆ ಸೊ EC2 machine is nothing but ನಾನೊಂದು ನೀವೆಲ್ಲ ಲ್ಯಾಪ್ಟಾಪ್ ಅಲ್ಲಿ ಮಾಡ್ತಿದ್ದೀರಾ ಸೊ ನಾನು ಈ ಒಂದು AWS ಮೆಷಿನ್ ಅಲ್ಲಿ ಮೆಷಿನ್ಸ್ ಒಂದು EC2 ಮೆಷಿನ್ ಕ್ರಿಯೇಟ್ ಮಾಡಿದ್ದೀನಿ ಸೊ ಗಿಟ್ಟಿಗೆ ಇದಕ್ಕೂ ಏನ್ ಸಂಬಂಧ ಇಲ್ಲ ಜಸ್ಟ್ ನಾನೊಂದು ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಸೊ ಗಿಟ್ ಬ್ಯಾಶ್ ಅಲ್ಲಿ ನೀವೇನೇನ್ ಮಾಡ್ತಾ ಇದ್ದೀರಾ ಅದನ್ನೆಲ್ಲ ಅಲ್ಲೂ ರನ್ ಮಾಡ್ತೀವಿ ಸೊ ಡೋಂಟ್ ಕನ್ಫ್ಯೂಸ್ ಗಿಟ್ ಬ್ಯಾಶ್ ಇಸ್ ನಥಿಂಗ್ ಬಟ್ ಲಿನಕ್ಸ್ ಎನ್ವಿರಾನ್ಮೆಂಟ್ ಸಿಮ್ಯುಲೇಟ್ ಮಾಡುತ್ತೆ ಅಷ್ಟೇ ವಿಂಡೋಸ್ ಮೆಷಿನ್ ಅಲ್ಲಿ ಸೊ ಕಮಾಂಡ್ ಸೇಮ್ ಎಲ್ಲಾದರೂ ಸೇಮ್ ಮಾಡಬಹುದು ಸೊ ಓಕೆ ಐ ಹೋಪ್ ಇಟ್ ಇಸ್ ಕ್ಲಿಯರ್ ರಾಜೀವ್ ಒನ್ ಡೌಟ್ ಇದು ಯಾವ ಯೂಸರ್ ಇದ್ದಾರೆ ಅಂತ ನೋಡ್ಬೇಕಾದ್ರೆ ಅದು ಗಿಟ್ ಕಾನ್ಫಿಗ್ ಅಂತ ಹೇಳಿದ್ವಿ ಸೆಟ್ ಟು ಸೆಟ್ ದಿ ಯೂಸರ್ ಗಿಟ್ ಕಾನ್ಫಿಗ್ ಗ್ಲೋಬಲ್ ಕಮಾಂಡ್ ಇದೆ ಸೊ ಯೂಸರ್ ನೇಮ್ ಮತ್ತೆ ಇಮೇಲ್ ಐಡಿ ಸೆಟ್ ಮಾಡೋದಕ್ಕೆ ಈಗ ನಾನು ಮತ್ತೆ ಯಾವ ಯೂಸರ್ ಅಲ್ಲಿ ಇದೀನಿ ಅಂತ ನೋಡಬೇಕು ಅಂತಂದ್ರೆ ಯಾವ ಏನ್ ಕಮಾಂಡ್ ಅದು? ಗಿಟ್ ನ ನಾವು ಅದೇನೆ ಈಗ ನಾವು ಗಿಟ್ ಕಾನ್ಫಿಗ್ ಅನ್ನ ನಾವು ಏನ್ ಚೇಂಜ್ ಮಾಡಿರ್ತೀವಿ ಅದರಲ್ಲಿ ಚೆಕ್ ಮಾಡ್ಕೋಬೇಕು ನೀವು ಐಫೋನ್ ಲಿಸ್ಟ್ ಅಂತ ಕೊಟ್ರೆ ಇಲ್ಲಿ ನಮ್ದು ನಾವ್ ಏನ್ ಯೂಸರ್ ಅಲ್ಲಿ ಇದೀವಿ ಅದನ್ನ ಬರುತ್ತೆ. ಓಕೆ, ಅದು ಚೇಂಜ್ ಮಾಡಬೇಕು ಅಂತಂದ್ರೆ ಚೇಂಜ್ ಮಾಡಬೇಕು ಅಂದ್ರೆ ಜಸ್ಟ್ ಗೋ ಇದೇ ಕಮಾಂಡ್ ಎಡಿಟ್ ಅಂತ ಕೊಡಿ. ಸೊ ಇಟ್ ವಿಲ್ ಗಿವ್ ಯು ದ ಇಂಟರಾಕ್ಟಿವ್ ಕಮಾಂಡ್. ಇದರಲ್ಲಿ ನಾವು ಐ ಅಂತ ಟೈಪ್ ಮಾಡಿ ಇಂಟರಾಕ್ಟಿವ್ ಚೇಂಜಸ್ ಮಾಡಬಹುದು. ಸೊ ಒನ್ಸ್ ಸೇವ್ಡ್ ಅಂಡ್ ಸೇವ್ ಅಂಡ್ ಕ್ವಿಟ್. ನಾನು ಇಲ್ಲಿ ಏನು ಚೇಂಜಸ್ ಮಾಡಿಲ್ಲ, ಐ ಆಮ್ ಕ್ವಿಟ್ಟಿಂಗ್. ಓಕೆ 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 ಥ್ಯಾಂಕ್ಸ್. ಸೊ ಓಕೆ, ನಾವು ನೆಕ್ಸ್ಟ್ ಪ್ರೊಸೆಸ್ಸಿಗೆ ಹೋಗೋಣ ಈಗ. ಸೊ ಇದನ್ನೇ ನಾನು ಇಲ್ಲಿ ಡಾಕ್ಯುಮೆಂಟ್ ಅಲ್ಲಿ ಹಾಕಿದ್ದೀನಿ. ಫಸ್ಟ್ ಇದು ಲಿಸ್ಟ್ ಮಾಡುತ್ತೆ, ಎಡಿಟ್ ಏನಾದ್ರು ಮಾಡ್ಕೊಬಹುದು. ಎಕ್ಸ್ಕ್ಯೂಸ್ ಮೀ. ಆಮೇಲೆ ಜನರೇಟಿಂಗ್ ಅ ಟೋಕನ್, ಇದಕ್ಕೆ ಸ್ನಾಪ್ಶಾಟ್ಸ್ ಹಾಕಿಲ್ಲ, ಸ್ನಾಪ್ಶಾಟ್ಸ್ ಹಾಕ್ಬಿಟ್ಟು ಶೇರ್ ಮಾಡ್ತೀನಿ. ಬಟ್ ಐ ಹೋಪ್ ಇಟ್ ವಿಲ್ ಬಿ ರೆಕಾರ್ಡೆಡ್ ಇನ್ ದಿಸ್, you can follow it. So now nagle helidage two types of initializations irutte. One git init, bare repositories na naave local alli changes maadi amele push martivi. Innondu method git clone. So both are taking the remote copies. Ondu local inda push martta ide, innondu remote inda pull martta ide ಅಷ್ಟೇ. So ಇದು self explanatory. So whatever we did ಅದನ್ನ ಹೇಳ್ತಾ ಇದೀನಿ. ಸೊ ಈಗ ನೆಕ್ಸ್ಟ್ ನಾವು ಏನೇನ್ ಮಾಡಿದ್ವಿ ಅದನ್ನ ಡೆಪ್ತ್ ಆಗಿ ನೋಡೋಣ. ಸೊ ನಾವ್ ಏನೇನ್ ಚೇಂಜಸ್ ಮಾಡಿದೀವಿ, ಅಲ್ಲಿ ನಾವು ಏನೇನ್ ಕಮಿಟ್ಸ್ ಮಾಡಿದೀವಿ ಅಂತ ನೋಡೋದಕ್ಕೆ ಗಿಟ್ ಲಾಗ್ ಅಂತ ಕಮಾಂಡ್. ಅದು ಗಿಟ್ ಲಾಗ್ -3 ಅಂದ್ರೆ 3 ಲೈನ್ಸ್ ಆಫ್ ಹಿಟ್ ಕೊಡು ನನ್ಗೆ ಅಂತ. Only git log will also work. So ಒಂದೊಂದಾಗಿ ನೋಡೋಣ ಇಲ್ಲಿ ಏನಂತ ಅಂದ್ರೆ. ಸೊ ನಾವ್ ಏನೇ ಕಮಿಟ್ ಮಾಡಿದ್ರುವೆ ಅಂದ್ರೆ ಗಿಟ್ ಕಮಿಟ್ ಅಂತ ನಾವೇನ್ ಟೈಪ್ ಮಾಡ್ತೀವಿ, ಇಟ್ ವಿಲ್ ಜನರೇಟ್ ಒನ್ ಟೋಕನ್, ಒಂದ್ ಐಡಿ ಕ್ರಿಯೇಟ್ ಮಾಡುತ್ತೆ. ಸೊ ಅದು ನಮ್ಗೆ ಏನೇನ್ ಚೇಂಜಸ್ ಮಾಡಿದೀವಿ ಅಂತ ಗಿಟ್ಗೆ ಟ್ರ್ಯಾಕ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಗಿಟ್ ಇಸ್ ಡಿಸೈನ್ಡ್ ಫಾರ್ ದಿಸ್. ನಾವ್ ಏನೇ ಚೇಂಜಸ್ ಮಾಡಿದ್ರು ಅದು ಟ್ರ್ಯಾಕ್ ಮಾಡ್ಬೇಕಲ್ಲ, ಸೊ ಹೀಗೆ ಟ್ರ್ಯಾಕ್ ಮಾಡುತ್ತದು. ಎಲ್ಲಾ ಒಂದು ಕಮಿಟ್ಗುವೆ ಒಂದ್ ಐಡಿಸ್ ತಗೊಳುತ್ತೆ. ಐಡಿಸ್ ಮುಖಾಂತರ ನಾವು ಕಂಡಿಡ್ಕೋತೀವಿ. ಸೊ ಇದೇ ಇಲ್ಲೂ ಇರೋದು. ಈ ಐಡಿಸ್ ಎಲ್ಲಾನು ಇಲ್ಲಿ ಸ್ಟೋರ್ ಆಗಿರುತ್ತೆ. ಇಲ್ಲಿ ನಾವು ಕಮಿಟ್ಸ್ ಅಂತ ಇದೆಯಲ್ಲ, ಇಲ್ಲಿ ನಾವು ಅದನ್ನ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಮ್ಗೆ ಕಮಿಟ್ ಐಡಿ ಸಿಗತ್ತೆ. ಸೊ ಈ ಐಡಿ ಆಮೇಲೆ ಈ ಐಡಿ ಎಲ್ಲ ಮ್ಯಾಚ್ ಇರುತ್ತೆ. ನೋಡಿ ಇಲ್ಲಿ 9588 ಇದೆ. So this is what the commit. So ನಾವು ಏನೇ ಕಮಿಟ್ ಏನೇ ಪುಷ್ ಮಾಡಿದ್ರು ಗಿಟ್ ಟ್ರ್ಯಾಕ್ ಆಗದೆ ಇದರಿಂದ. ಸೊ ಹೆಡ್ ಅಂದ್ರೆ ಏನು ಅಂದ್ರೆ ಗಿಟ್ ನಾವು ಲಾಸ್ಟ್ ಚೇಂಜಸ್ ಏನ್ ಮಾಡಿರ್ತೀವಿ ಅದಕ್ಕೆ ಪಾಯಿಂಟ್ ಔಟ್ ಮಾಡ್ತಾ ಇರತ್ತೆ. ಯಾವ ಒಂದು ಲೇಟೆಸ್ಟ್ ಕಮಿಟ್ಗೆ ನಾವು ಒಂದು ಕಮಿಟ್ ಮಾಡಿರ್ತೀವಿ ಅದು ಹೆಡ್ ಅಲ್ಲಿ ಪಾಯಿಂಟ್ ಆಗಿರುತ್ತೆ. ಸೊ ಇದು ಫಸ್ಟ್ ಕಮಿಟ್ ನಾವು ಮಾಡಿದ್ದು, ಇನಿಷಿಯಲ್ ಕಮಿಟ್. ಇಲ್ಲಿ ಹೆಡ್ ಇಲ್ಲ, ಯಾಕಂದ್ರೆ ಇದು ಆನ್ಗೋಯಿಂಗ್ ಪ್ರೊಸೆಸ್. ನಾವ್ ಇನ್ನೊಂದು ಕಮಿಟ್ ಮಾಡಿದ್ವಿ ಅಂದ್ರೆ, ಸೊ ಅದನ್ನ ನೋಡ್ಬಿಡೋಣ. ಸೊ ಜಸ್ಟ್ ಅ ಮಿನಿಟ್. ಸೊ ವಿ ವಿಲ್ ಟ್ರೈ ಟು ಎಡಿಟ್ ಸಮ್ ಫೈಲ್. ಸೊ ನಾನು ಆಗ್ಲೇ ಹೇಳ್ದಾಗೆ ಇದೇ ಫೈಲ್ ಎಡಿಟ್ ಮಾಡ್ಬೇಕು ಅಂತ ಏನಿಲ್ಲ. ಸೊ ನಾನು ಇನ್ನೊಂದು ಫೈಲ್ ನ ಕ್ರಿಯೇಟ್ ಮಾಡ್ಕೋತೀನಿ. requirement.txt. ಸೊ requirement.txt ಏನು ಅಂದ್ರೆ, ಸೊ ನಾವೇನೇ ಪೈಥಾನ್ ಕೋಡ್ಸ್ ಅನ್ನ ನಾವೇನೇ ಹಾಕ್ಬೇಕಾದ್ರೆ ಅದಕ್ಕೆ ಏನೇನ್ ಇನ್ಸ್ಟಾಲ್ ಮಾಡ್ತಾ ಇದೀವಿ ಅಂತ ಒಂದು ಪ್ರೋಸೆಸ್ ಅದು. ಇದಕ್ಕೆ ಒಂದು ಏನೋ ಒಂದು ಎಡಿಟ್ ಮಾಡ್ತೇನೆ. ಸೊ ಥಿಂಕ್ ಲೈಕ್ ಯು ಆರ್ ಡೆವಲಪಿಂಗ್ ಸಮಥಿಂಗ್. ಸೊ ಈ ಒಂದು ಚೇಂಜಸ್ ಮಾಡಿದೆ. ಏನಂದ್ರೆ ಒಂದು ರಿಕ್ವೈರ್ಮೆಂಟ್ ಅಂತ ಒಂದು ಫೈಲ್ ಹಾಕಿದೀನಿ. ಸೊ ಸೇಮ್ ಪ್ರೋಸೆಸ್ ರಿಪೀಟ್ ಆಗುತ್ತೆ. ದೇರ್ ಇಸ್ ನಥಿಂಗ್ ಚೇಂಜ್. git add git commit -message. So ಏನ್ ಮೆಸೇಜ್ ಅಂದ್ರೆ added ಸೊ ನಾನೇನು ಹೇಳ್ತಾ ಇಲ್ಲ ಯಾಕಂದ್ರೆ ಇದು ಸೇಮ್ ಕಮಾಂಡ್ಸ್ ಆಯ್ತಾ. ಸೊ ಈಗ ನಾವು ಗಿಟ್ ಲಾಗ್ ನ ನೋಡೋಣ. ಸಿ ನಾವು ಈಗ ಹೆಡ್ ಇದಕ್ಕೆ ಹೋಯ್ತು, ಅಂದ್ರೆ ನಾವು ನ್ಯೂ ಕಮಿಟ್ ಹೋಯ್ತು. ಸೊ ಹೆಡ್ ಇಸ್ ನಥಿಂಗ್ ಬಟ್ ನಾವೇನ್ ಲೇಟೆಸ್ಟ್ ಚೇಂಜಸ್ ನ ಯೂಸ್ ಮಾಡಿರ್ತೀವಿ, ಕಮಿಟ್ ಮಾಡಿರ್ತೀವಿ, ಅದಕ್ಕೆ ಪಾಯಿಂಟ್ ಮಾಡ್ತಾ ಇರುತ್ತೆ ಯಾವಾಗ್ಲೂ ಹೆಡ್, so that it is helped for tracking and ಅಷ್ಟೇ. ಸೊ ಇದು ಒಂದು ಲಾಗ್ ಚೆಕ್ ಮಾಡೋದಕ್ಕೆ. ಸೊ ಲಾಗ್ಸ್ ನ ಬೇರೆ ಬೇರೆ ತರನು ಚೆಕ್ ಮಾಡಬಹುದು. ಅಂದ್ರೆ ನಾ ಇಷ್ಟೊಂದು ಲೈನ್ ಎಲ್ಲ ಬೇಡ ನನ್ಗೆ ಅಂದ್ರೆ ಯು ಕ್ಯಾನ್ ಕಸ್ಟಮೈಸ್. git log -- one line ಅಂತ ಕೊಟ್ರೆ, ಸೊ ಟೈಪೋ, we'll get everything in one line. ಆಮೇಲೆ ನಮ್ಗೆ ಏನೇ ಒಂದು ಕಮಾಂಡ್ ಗೊತ್ತಾಗ್ತಾ ಇಲ್ಲ, ಏನೇ ಒಂದು ಏನ್ ಕಮಾಂಡ್ ಏನಕ್ಕೆ ಯೂಸ್ ಮಾಡುತ್ತೆ ಅಂತ ಗೊತ್ತಾಗ್ತಾ ಇಲ್ಲ ಅಂದ್ರೆ ಲಿನಕ್ಸ್ ಅಲ್ಲಿ ಇಟ್ ಇಸ್ ವೆರಿ ಹ್ಯಾಂಡಿ. ಗಿಟ್ ಆಡ್ ಅಂದ್ರೆ ಗಿಟ್ ಆಡ್ ಕಮಾಂಡ್ ಏನಕ್ಕೆ ಯೂಸ್ ಮಾಡ್ತೀವಿ ಅನ್ನೋದು ಗೊತ್ತಿಲ್ಲ ಅಂತ ಅನ್ಕೊಳ್ಳಿ, -help. ಸೊ ಇದು ನಮ್ಗೆ ಎಲ್ಲಾ ಡಿಸ್ಕ್ರಿಪ್ಷನ್ಸ್ ಕೊಟ್ಬಿಡುತ್ತೆ. ಸೊ ಇದನ್ನ ನಾವು ಓದ್ಕೊಬಹುದು ನೀಟಾಗಿ, ಏನಕ್ಕೆ ಆ ಕಮಾಂಡ್ ಯೂಸ್ ಮಾಡುತ್ತೆ, ಎಷ್ಟು ಆಪ್ಷನ್ಸ್ ಇರುತ್ತೆ ಅಂತ ನೋಡ್ಕೋಬಹುದು. ಇಟ್ ಇಸ್ ನಾಟ್ ಓನ್ಲಿ ಫಾರ್ ದಿಸ್, ಎಲ್ಲದಕ್ಕೂ ಯೂಸ್ ಮಾಡ್ಬೋದು ನಾವು. ಗಿಟ್ ಆಡ್ ಸಪೋಸ್ ನನಗೆ ಗಿಟ್ ಕಮಿಟ್ ಏನ್ ಮಾಡುತ್ತೆ ಗೊತ್ತಿಲ್ಲ, ಅದಕ್ಕೆ ಗಿಟ್ ಕಮಿಟ್ -- ಹೆಲ್ಪ್. ಸೊ ವಿಲ್ ಟೆಲ್ ಅದ್ರ ಜಾತಕ ಹೇಳ್ಬಿಡುತ್ತೆ. ಸೊ ಇದೊಂದು ಹ್ಯಾಂಡಿ ಕಮಾಂಡ್. ಸೊ ನಾವೇನೇನ್ ಚೇಂಜಸ್ ಮಾಡಿದೀವಿ ಅಂತ ನೋಡೋದಕ್ಕೆ ಇಷ್ಟು ಒಂದು ಪ್ರೋಸೆಸ್. ಸೊ ಇವಾಗ ನಾನು ಗಿಟ್ ಸ್ಟೇಟಸ್ ಅಂತ ಕೊಡ್ತೀನಿ, ಜಸ್ಟ್ ನಾನೇ ಚೇಂಜ್ ಮಾಡಿರೋದನ್ನ ಪುಷ್ ಮಾಡ್ಬಿಡ್ತೀನಿ. I always make this mistake. So ಇಲ್ಲಿ ಒಂದು ಎರರ್ ಕೊಡ್ತಾ ಇದೆ. ನೋಡೋಣ ಅದೇನ್ ಎರರ್ ಅಂತ. ಸೊ ಅಪ್ಡೇಟ್ಸ್ ರಿಜೆಕ್ಟೆಡ್, ನಾವೇನ್ ಚೇಂಜಸ್ ಮಾಡಿಲ್ಲ, ವರ್ಕ್ ಎಲ್ಲ ಅದ್ರಲ್ಲಿ ಇದೆ ಅಂತ ಇದೆ. ಸೊ ಆ ಟೈಮ್ ಅಲ್ಲಿ ಗಿಟ್ ಪುಲ್ ಮಾಡ್ಕೋಬೇಕಾಗತ್ತೆ. ಸೊ ಗಿಟ್ ಪುಲ್ ಅಂದ್ರೆ ನಾವೇನೇನ್ ಚೇಂಜಸ್ ಮಾಡಿದೀವಿ ಅದನ್ನ ಪುಲ್ ಮಾಡ್ಕೊಳ್ಳೋದಕ್ಕೆ ಅಷ್ಟೇ. ಸೊ ಈ ಯೂಸರ್ ಕೋಡ್ 2 ಅಂತ ಇತ್ತಲ್ಲ ಅದನ್ನ ನಾನು ಪುಲ್ ಮಾಡಿರ್ಲಿಲ್ಲ. ಸೊ ಅದಕ್ಕೆ ನಾನು ಆ ಚೇಂಜಸ್ ಏನೇನ್ ಪುಷ್ ಮಾಡ್ತಾ ಇದೀವಿ. ಸೊ ರಿಮೆಂಬರ್ ಒನ್ ಥಿಂಗ್, ಸೊ ನಾವ್ ಏನೇ ಒಂದು ಕೋಡ್ ಅನ್ನ ಪುಷ್ ಮಾಡ್ತಾ ಇದೀವಿ ಅಂದ್ರೆ ನಾವು ಅದನ್ನ ಫಸ್ಟ್ ಪುಲ್ ಮಾಡ್ಕೊಂಡಿರಬೇಕು. ಅಂದ್ರೆ ಮಾಸ್ಟರ್ ಅಲ್ಲಿ ಏನೇನ್ ಮೇನ್ ಬ್ರಾಂಚ್ ಅಲ್ಲಿ ಏನೇನ್ ಚೇಂಜಸ್ ಇರುತ್ತೆ ಅದು ನಮ್ಮ ಲೋಕಲ್ ರೆಪೊಸಿಟರೀಸ್ ಅಲ್ಲಿ ಇರಬೇಕು. ಸೊ ವಿತೌಟ್ ದಟ್ ಇಟ್ ವಿಲ್ ರಿಜೆಕ್ಟ್. So we'll try that command again. So it is working. So now code hogana. Let changes bantu. Okay. So idu git iga next inond example torisibittini nimge. ನಾನು ಗಿಟ್ ಪುಲ್ ಮಾಡಿದೆ. ಸೊ ಗಿಟ್ ಪುಲ್ ಇಸ್ ನಥಿಂಗ್. ನಾವೇನೇ ಚೇಂಜ್, ನಾನು ಇನ್ನೊಂದ್ಸರಿ ಹೇಳ್ದಾಗೆ ನಾವೇನೇ ಚೇಂಜಸ್ ನ, ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ಯೂಸರ್ ಏನೋ ಚೇಂಜ್ ಮಾಡ್ಬಿಟ್ಟಿದ್ದಾನೆ, EC2 ಯೂಸರ್ ಚೇಂಜ್ ಮಾಡ್ಬಿಟ್ಟಿದ್ದಾನೆ, MicroDegree-Kannada ಅಂತ ಮಾಡಿದ್ನಲ್ಲ, ಏನೋ ಚೇಂಜಸ್ ಮಾಡಿ ಪುಷ್ ಮಾಡ್ಬಿಟ್ಟಿದ್ದಾರೆ. ಸೊ ಪುಷ್ ಅಂದ್ರೆ ಸೇಮ್ ಕಮಾಂಡ್ ವಾಟ್ ವಿ ಜಸ್ಟ್ ಡಿಡ್. ಸೊ ಅದು ಇಲ್ಲಿ ರಿಮೋಟ್ ಅಲ್ಲಿ ಇದೆ. ಸೊ ರಿಮೋಟ್ ಅಲ್ಲಿ ಇರೋದನ್ನ ನಾವು ಫಸ್ಟ್ ಬೇರೆ ಯೂಸರ್ ಮತ್ತೆ ವರ್ಕ್ ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ so they have to pull it. andre navene changes na bereyavar yaradru madirtara chances ide. so ade ilagiddu. so nan push madak nodde, nan tumba alli changes ittu, adannu adu reject martittu. so adikke nan pull madde. pull madadmele nan changes na commit madde. so idondu one concept. we have to always pull the main branch before committing or doing some changes. so ivaga git Rajesh sir, ha heli sir, illo doubt ide. iga ondu problem bantalva. iga neevu already code madidre, ondu extra file create madidre, matte adanna push madak try madidre reject madtu. iga en madidvi, again pull madidvi alva. haudu. iga already now create agittalla ondu file, neevu file irutta athwa delete agirutta? iga ad pull madiದ takshana automatic agi ಇರುತ್ತೆ, ಆದ್ರೆ ಓವರ್ ರೈಡ್ ಆಗುತ್ತೆ. ಸೊ ದಟ್ ಈಸ್ ಫಾರ್ ಎಕ್ಸಾಂಪಲ್. ಸೊ ಅದು ನಾನು ನೆಕ್ಸ್ಟ್ ಸೆಷನ್ ಅಲ್ಲಿ ಹೇಳೋಣ ಅನ್ಕೊಂಡಿದ್ದೆ. ಸೊ ಇಫ್ ನೀವು ಕೇಳಿದ್ರಿ ಅಂತ ಹೇಳ್ತಿದ್ದೀನಿ. ಸೊ ನೆಕ್ಸ್ಟ್ ಸೆಷನ್ ಅಲ್ಲಿ ಮರ್ಜ್ ಕಾನ್ಫ್ಲಿಕ್ಟ್ಸ್ ಅಂತ ಕಾನ್ಸೆಪ್ಟ್ಸ್ ಬರುತ್ತೆ. ಸೊ ಅದು ಏನ್ ಮಾಡುತ್ತೆ ಅಂದ್ರೆ, ಸೊ ನಾವೀಗ ಒಂದು ಚೇಂಜಸ್ ಮಾಡಿರ್ತೀವಿ, ಸೇಮ್ ಲೈನ್ ಅಲ್ಲಿ ಬೇರೆ ಯೂಸರ್ ಚೇಂಜ್ ಮಾಡಿದ್ರೆ ಅದು ಮರ್ಜ್ ಕಾನ್ಫ್ಲಿಕ್ಟ್ ಆಗುತ್ತೆ, ಆಯ್ತಾ. ಬೇರೆ ಬೇರೆ ಲೈನ್ ಅಲ್ಲಿ ನಾವೇನೇ ಚೇಂಜಸ್ ಮಾಡಿದ್ರು ಅದು ಓವರ್ ರೈಡ್ ಆಗುತ್ತೆ. ಸೊ ಬೇರೆ ಏನೋ ಇದಾಗಲ್ಲ. ಸೊ ಈ ಒಂದು ಕಾನ್ಸೆಪ್ಟ್ ನ ಅವಾಯ್ಡ್ ಮಾಡೋದಕ್ಕೆ, ಈ ಒಂದು ಚೇಂಜಸ್ ನ ಅವಾಯ್ಡ್ ಮಾಡೋದಕ್ಕೆ ನಮ್ಮ ಹತ್ರ ಇನ್ನೊಂದು ಕಮಾಂಡ್ ಇದೆ. ಸೊ ದಟ್ ಈಸ್ ವಾಟ್ ವಿ ಕಾಲ್ ಗಿಟ್ ಫೆಚ್. ಸೊ ಗಿಟ್ ಫೆಚ್ಗೂ ಗಿಟ್ ಪುಲ್ಗೂ ಏನಪ್ಪ ಡಿಫ್ರೆನ್ಸ್ ಅಂದ್ರೆ, ಇದು ಒಂದು ನೀವು 10 ಇಂಟರ್ವ್ಯೂಸ್ ಅಟೆಂಡ್ ಮಾಡ್ತೀರಾ ಅಂದ್ರೆ 10 ಮೆಂಬರ್ಸ್ ಈ ಇಂಟರ್ವ್ಯೂ ಈ ಕ್ವಶನ್ ನ ಕೇಳೇ ಕೇಳ್ತಾರೆ. So now do same. I'm simulating another changes. So ನಾನು speed up ಮಾಡ್ಕೊಂಡೆ. ಇಲ್ಲಿ requirements.py ಫೈಲ್ ಇಲ್ಲ. So whatever the dev user did, MicroDegree Kannada user ಗೆ ಅದು ಗೊತ್ತಿಲ್ಲ. So ಆಯ್ತಾ. So ನಾನು ಪುಲ್ ಮಾಡ್ಕೊಂಡೆ. requirements.txt ಬಂತು. requirements ಇಲ್ಲಿ ಒಂದು ಬೇರೆ ಒಂದು ಲೈನ್ ಹಾಕ್ತಾ ಇದ್ದೀನಿ. ಸೊ ನಾನು ಏನ್ ಹಾಕ್ತಾ ಇದ್ದೀನಿ ಅದು, just think like you are adding some dependency files. ಸೊ ನಾನು ಚೇಂಜ್ ಮಾಡಿದೆ git status. so it is in working area. git add dot. it is in staging area. so now it is ready to commit. add module. So ನೀವೇನಾದರೂ ಹಾಕಬಹುದು ಇಲ್ಲಿ. So always make it is in readable state. So git status ಆಯ್ತು, ನಾವು git push ಅಂತ ಕೊಟ್ರು ಸೇಮ್ ಆಯ್ತಾ. ಸೊ ನಾವು ನೆಕ್ಸ್ಟ್ ಕಮಾಂಡ್ ನೋಡೋಣ. ಜಸ್ಟ್ ನಾನು ನಿಮಗೆ ಗಿಟ್ ಪುಶ್ ಲಾಸ್ಟ್ ಟೈಮ್ ಏನಂತ ಕೊಟ್ಟು ಗಿಟ್ ಪುಶ್ ಐಫನ್ ಯು ಆರಿಜಿನ್ ಮಾಸ್ಟರ್ ಅಂತ ಕೊಟ್ಟು ಮೇನ್ ಅಂತ ಕೊಟ್ಟೆ. ಸೊ ಅದು ನಾವು ಯಾವ ಒಂದು ಬ್ರಾಂಚಿಗೆ ಪುಶ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀವಿ. ಸೊ ಅದು ಹೇಗೆ ಗೊತ್ತಾಗುತ್ತೆ ಅಂದ್ರೆ ಗಿಟ್ ಬ್ರಾಂಚ್ ಅಂತ ಕೊಡೋಣ. ಗಿಟ್ ಬ್ರಾಂಚ್ ಏನು ಅಂತ ಹೇಗೆ ಕ್ರಿಯೇಟ್ ಮಾಡೋದು ಅದೆಲ್ಲ ನಾನು ನೆಕ್ಸ್ಟ್ ಸೆಷನ್ ಅಲ್ಲಿ ಹೇಳ್ತೀನಿ ಇನ್ನೊಂದ್ಸರಿ ಡೀಟೈಲ್ ಆಗಿ. ಸೊ ಈ ಒಂದು ಗ್ರೀನ್ ಸ್ಟಾರ್ ಇದೆಯಲ್ಲ ಇಲ್ಲಿ, ಸೊ ನಾವೇ ಗಿಟ್ ಪುಶ್ ಏನೇ ಸುಮ್ಮನೆ ಏನು ಕೊಟ್ಟಿಲ್ಲ ಅಂದ್ರೆ ಐಫನ್ ಯು ಆರಿಜಿನ್ ಮಾಸ್ಟರ್ ಅಥವಾ ಅವ್ರ ಮೇನ್ ಏನು ಕೊಡ್ಲಿಲ್ಲ ಅಂದ್ರೆ ಈ ಒಂದು ಬ್ರಾಂಚ್ಗೆ ಪುಶ್ ಆಗುತ್ತೆ ನಾವೇನೇ ಚೇಂಜಸ್ ಮಾಡಿದ್ರು. ಸೊ ದಟ್ ಈಸ್ ವಾಟ್ ಇಟ್ ಇಸ್ ಡೂಯಿಂಗ್ ಅಷ್ಟೆ. ಸೊ ಇದನ್ನ ನಾನು ರಿಮೋಟ್ ಇದಕ್ಕೆ ಹಾಕಿದೆ, ಇಲ್ಲೇ ನಾನು ರಿಫ್ರೆಶ್ ಮಾಡ್ತೀನಿ. ಇಲ್ಲಿ ನಾನು ನೋಡಿ ಇಲ್ಲಿ ಮೈಕ್ರೋಡಿಗ್ರಿ ಕನ್ನಡ ಯೂಸರು ಒಂದು ಫೈಲ್ನ ಅಪ್ಡೇಟ್ ಮಾಡಿದ್ರು. ಏನಕ್ಕೆ ಅಪ್ಡೇಟ್ ಮಾಡಿದ್ರು, ರಿಯಲ್ ವರ್ಲ್ಡ್ ಅಲ್ಲಿ ಹೇಳ್ತಾರೆ ಸಿ ಇದೊಂದು ರಿಕ್ವೈರ್ಮೆಂಟ್ ಇದೆ ನೀವು ಅಪ್ಡೇಟ್ ಮಾಡಿ. ಸೊ ನಾವು ಅದನ್ನ ಡಿಬಗ್ ಮಾಡ್ತೀವಿ, ಅಪ್ಡೇಟ್ ಮಾಡ್ತೀವಿ. ಸೊ ಇದು ಒಂದು ವಿ ಆರ್ ಎಕ್ಸ್ಚೇಂಜಿಂಗ್ ಫೈಲ್ಸ್, ವಿ ಆರ್ ಅಪ್ಡೇಟಿಂಗ್ ಫೈಲ್ಸ್, ವಿ ಆರ್ ಎಕ್ಸ್ಚೇಂಜಿಂಗ್ ಇನ್ಫಾರ್ಮೇಶನ್ ಹೌ ಬೇಸ್ಡ್ ಆನ್ ಕಮಿಟ್ ಹಿಸ್ಟ್ರೀಸ್ and based on commit message. So ishta aitu, idon clear aitu anta ansutte. Next nanu fetch command explain martta idde. So git now check madbekagutte ivaga ಏನು changes ide aa master branch alli. So git pull command en madutte, it will take the commits from the remote repository. ಆಮೇಲೆ ನಿಮ್ಮ ವರ್ಕಿಂಗ್ ಡೈರೆಕ್ಟರಿ ಏನಿರುತ್ತೆ, ವರ್ಕಿಂಗ್ ಡೈರೆಕ್ಟರಿ ಏನೇನಿದೆ a.py requirement . This is nothing but ವರ್ಕಿಂಗ್ ಡೈರೆಕ್ಟರಿ. ಇದನ್ನ ಆಟೋಮೆಟಿಕ್ಲಿ ಚೇಂಜಸ್ ಮಾಡ್ಬಿಡುತ್ತೆ. ಈ ಒಂದು ಚೇಂಜಸ್ ಮಾಡುತ್ತೆ ಅಂತ ಹೇಳೋದಕ್ಕೆ ನಾವು ಮರ್ಜ್ ಅಂತ ಗಿಟ್ ಕಾನ್ಸೆಪ್ಟ್ಸ್ ಅಲ್ಲಿ ಗಿಟ್ ಮರ್ಜ್ ಅಂತ ಕರಿತೀವಿ ಆಯ್ತಾ. ಗಿಟ್ ಪುಲ್ ಅಂದ್ರೆ ಗಿಟ್ ಪುಲ್ ಇಸ್ ಈಕ್ವಲ್ ಟು ಗಿಟ್ ಫೆಚ್ ಅಂಡ್ ಗಿಟ್ ಮರ್ಜ್. ಏನ್ ಗಿಟ್ ಫೆಚ್ ಅಂದ್ರೆ, ಗಿಟ್ ಫೆಚ್ ಅಂದ್ರೆ ಏನು ಅಂತ ಗೊತ್ತಿಲ್ಲ ಅಂದ್ರೆ as I told you ಗಿಟ್ ಫೆಚ್ -- help. ಇದರಲ್ಲಿ ಏನು ಅಂತ ಇಟ್ ಸೆಲ್ಫ್ ಎಕ್ಸ್ಪ್ಲನೇಟರಿ, ನೀವು ನೋಡ್ಕೊಳ್ಳಿ. ಅಂದ್ರೆ ಡೌಟ್ ಇದ್ರೆ ಐ ವಿಲ್ ಆಲ್ಸೋ ಎಕ್ಸ್ಪ್ಲೈನ್ ಇಟ್ ಹಿಯರ್. ಗಿಟ್ ಫೆಚ್ ಅಂದ್ರೆ ಜಸ್ಟ್ ರಿಮೋಟ್ ರೆಪಾಸಿಟರೀಸ್ ಅಲ್ಲಿ ಇರೋಂಥ ಮೆಟಾ ಡೇಟಾಸ್ ಅಂದ್ರೆ ಏನೇನ್ ಚೇಂಜಸ್ ಇರುತ್ತೆ ಇದೆಲ್ಲ ಚೇಂಜಸ್ ಈಗ ರಿಕ್ವೈರ್ಮೆಂಟ್ ಟೆಕ್ಸ್ಟ್ ಅಲ್ಲಿ ಬೇರೆ ಯೂಸರ್ ಆಡ್ ಮಾಡಿದ್ದಾನೆ. ಸೊ ಅದನ್ನ ನಾನು ಲೋಕಲ್ ರೆಪಾಸಿಟರಿಗೆ ತಗೊಂಬ, ಬಟ್ ವರ್ಕಿಂಗ್ ಕಾಪಿನ ಎಡಿಟ್ ಮಾಡಬೇಡ. ಸೊ ವಿ ಆರ್ ಟೆಲ್ಲಿಂಗ್ ಜಸ್ಟ್ ಟು ಬ್ರಿಂಗ್ ಇಟ್ ಅಂಡ್ ನಾಟ್ ಟು ಎಡಿಟ್ ದಿಸ್ ಒನ್ ಆಯ್ತಾ. ಸೊ ದಟ್ ವಾಟ್ ಗಿಟ್ ಕಮಾಂಡ್ ಡಸ್, ಗಿಟ್ ಫೆಚ್ ಡಸ್. ಸೊ ವಿಲ್ ಡೆಮಾನ್ಸ್ಟ್ರೇಟ್ ಇಟ್. ಗಿಟ್ ಫೆಚ್ ಸಿ ನಾವು ಇವಾಗ ನಮ್ಗೆ ಇಲ್ಲಿ ಒಂದು ಕಮಿಟ್ ಇದೆ, ಮೇನ್ ಬ್ರಾಂಚ್ ಅಲ್ಲಿ ಒಂದು ಕಮಿಟ್ ಇದೆ ಅಂತ ಗೊತ್ತಾಯ್ತು. ಸೊ ನಾವು ಈ ಕಮಿಟ್ ಇದು ಸ್ಟಾರ್ಟಿಂಗ್ ಐಡಿ ತಗೊಳ್ಳೋಣ. ಸ್ಟಾರ್ಟಿಂಗ್ ಐಡಿ ತಗೊಂಡ್ಬಿಟ್ಟು ಯೂಶಲಿ ನಾವು ನೋಡೋಣ ಇಲ್ಲಿ ಕೋಡಲ್ಲಿ ಕಮಿಟ್ ಏನಪ್ಪಾ ಇದು B9D B9D. ಸೊ ಇದರಲ್ಲಿ ಬೇರೆ ಕಮಿಟ್ ಮೆಸೇಜ್ ಇದೆ. ಸೊ ಈಗ ಜಸ್ಟ್ ಹೋಲ್ಡ್ ಆನ್. ಓಕೆ, ಸೊ ಇದು ಈ ಬ್ರಾಂಚಿನ ಚೇಂಜಸ್ ತೋರಿಸ್ತಾ ಇದೆ ಆಯ್ತಾ. ಸೊ ಇಲ್ಲಿ ಒಂದು ಕಮಿಟ್ ಇದೆ ಅಂತ ಗೊತ್ತಾಯ್ತು ನಮ್ಗೆ. ಸೊ ಇವಾಗ ನಾವ್ ಏನ್ ಮಾಡ್ಬೇಕು, ಯೂಶಲಿ ಇಲ್ಲಿ ಚೆಕ್ ಮಾಡಿ ಲಾಸ್ಟ್ ಕಮಿಟ್ ಏನಪ್ಪಾ ಚೇಂಜಸ್ ಇದೆ ಅಂತ ಚೆಕ್ ಮಾಡಿ ಇಲ್ಲಿ ಇದು ನಮ್ಮ ಒಂದು ವರ್ಕಿಂಗ್ ಡೈರೆಕ್ಟರಿನ ಎಡಿಟ್ ಮಾಡ್ತಿದ್ಯಾ ಅಂತ ಚೆಕ್ ಮಾಡ್ಕೊಬೇಕು. ಸೊ ಮೇನ್ ಯೂಸೇಜ್ ಇದನ್ನ ಗಿಟ್ ಫೆಚ್ ಕಮಾಂಡ್. ಗಿಟ್ ಫೆಚ್ ವಿಲ್ ಓನ್ಲಿ ಜಸ್ಟ್ ಬ್ರಿಂಗ್ ದ ಮೆಟಾ ಡೇಟಾ, ಏನೇನ್ ಚೇಂಜಸ್ ಇದೆ ಅಂತ ಗೊತ್ತಾಗುತ್ತೆ ಅಷ್ಟೇ. ಇಲ್ಲಿ ಒಂದ್ ಚೇಂಜ್ ಇದೆ ಅಂತ ಇಲ್ಲಿ ತೋರಿಸ್ತಾ ಇದೆ ಟೋಟಲ್ 3 ಓಕೆ so ಈ ಒಂದು ಕಮಿಟ್ ಐಡಿ ನ ತೋರಿಸ್ತಾ ಇರೋದು ಇಲ್ಲವೇ so I thought it will show okay okay ಇಲ್ಲಿದೆ ನೋಡಿ